ಬದುಕು ಬದಲಿಸುವ ಸ್ಫೂರ್ತಿಯಾಸರೆ ಇದು ಬದುಕು ಬದಲಿಸುವ ಆರಾಧನೆ 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 ಪರದಲ್ಲಿರುವ ಪಿತದೇವರ ಉನ್ನತ ನಾಮಕ್ಕೆ ಆರಾಧನೆ ಭೂಮಿಯ ಕಾಶವ ಉಂಟು ಮಾಡಿದ ದೇವಾದಿ ದೇವನಿಗೆ ಆರಾಧನೆ 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 ಸ್ತುತಿ ವಂದನೆ ನಿಮಗೆ ಪ್ರಭುವೇ. ಈ ರಾತ್ರಿಯ ಜಾವದಲ್ಲಿ ಕೆಲ ಕ್ಷಣಗಳನ್ನಾದರೂ ನಿಮ್ಮೊಂದಿಗೆ ಕಳೆಯಲು ನಮ್ಮ ಶರೀರವನ್ನು ಮನಸ್ಸನ್ನು ಆತ್ಮವನ್ನು ಬಲಪಡಿಸಿರಿ ಯೇಸುವೆ. ಪರಮೋನ್ನತದಲ್ಲಿ ಜೀವಿಸಿದ ನೀವು ನರಮಾನವನಿಗೆ ಪರಿಶುದ್ಧತೆಯನ್ನು ಕೊಡಲು ಬಂದವರು. ನಮ್ಮನ್ನು ಅನಾಥರನ್ನಾಗಿಸದೆ ಪವಿತ್ರ ಪರಮ ಪ್ರಸಾದದಲ್ಲಿ ಸಂಸ್ಕಾರದಲ್ಲಿ ನಿಮ್ಮ ದಿವ್ಯ ಪ್ರಸನ್ನತೆಯನ್ನು ನೀಡಿದ ದೇವ, ನಿಮಗೆ ಆರಾಧನೆ. ಮನುಕುಲ ರಕ್ಷೆಗೆ ಪ್ರಿಯ ಪುತ್ರನ ಬಲಿಕೊಟ್ಟ ತಂದೆಗೆ ಆರಾಧನೆ ಪರಿಪೂರ್ಣ ಪರಿಶುದ್ಧ ಪರಮೋನ್ನತ ಪರಮ ಪವಿತ್ರನಿಗೆ ಆರಾಧನೆ 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 ಆರಾಧನೆ. ಸರ್ವಶಕ್ತ ದೇವರೇ ನಿಮಗೆ ಆರಾಧನೆ. ದುರ್ಬಲರನ್ನ ಕರೆದು ಸಶಕ್ತಗೊಳಿಸುವ ದೇವರೇ, ನಿಮ್ಮ ಕಾರ್ಯವನ್ನ ನೆರವೇರಿಸಲು ನಿಮ್ಮ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಸರಳ ವ್ಯಕ್ತಿಗಳನ್ನು ಆರಿಸಿ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬ ವಾಗ್ದಾನವನ್ನು ದೃಢಪಡಿಸುವ ದೇವನೇ, ನಿಮಗೆ ಆರಾಧನೆ. ನಡೆಯುವ ಹಾದಿಯಲ್ಲಿ ಹಲವಾರು ತೊಡಕುಗಳಿದ್ದರೂ ಕೂಡ ಮಾರ್ಗವಾಗಿ ದುರ್ಬಲ ವ್ಯಕ್ತಿತ್ವಕ್ಕೆ ಜೀವವಾಗಿರುವ ಜೀವಂತ ದೇವರೇ ನಿಮಗೆ ಆರಾಧನೆ. ಅಬ್ರಹಾಮ ಈಸಾಕ ಯಾಕೋಬರ ಯಹೋವ ದೇವರಿಗೆ ಆರಾಧನೆ ಮೋಶೆ ಎಲಿಯ ದಾವಿದನ ಕರಹಿಡಿದ ಕರ್ತನಿಗೆ ಆರಾಧನೆ
ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ಆರಾಧನೆ ದೇವರೇ ನಿಮಗೆ ಸದಾಕಾಲ ನಮ್ಮೊಡನೆ ಇರುವ ನಮ್ಮಲ್ಲಿ ಒಂದಾಗುವ ದೇವತಂದೆ ಪ್ರೀತಿಯ ಪರಿಪೂರ್ಣತೆಗೆ ಎಡೆಗೆ ಕರೆದೊಯ್ಯುವ ದೇವರೇ ನಿಮಗೆ ಆರಾಧನೆ. ನಮ್ಮ ಅನುದಿನದ ಜೀವನದಲ್ಲಿ ಇಮ್ಯಾನುವೆಲ್ ಆಗಿ ಸದಾಕಾಲ ಸಂತಸವನ್ನು ನೀಡುವ ದೇವರೇ ನಿಮಗೆ ಆರಾಧನೆ ಸ್ತುತಿ ವಂದನೆ. ದೇವರು ನರನಾಗಿದ್ದರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ. ಪಾಪಿಯ ಹುಡುಗ ರಕ್ಷಿಸಿದ ಪ್ರಭು ಯೇಸು ರಾಜನಿಗೆ ಆರಾಧನೆ 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 ಆರಾಧನೆ. ಆತ್ಮೀಯ ಸಹೋದರ ಸಹೋದರಿಯರೇ, ರಾತ್ರಿಯ ಜಾವದ ಆರಾಧನೆಗೆ ಒಂದು ಮಹತ್ವ ಇದೆ, ಪ್ರಾಮುಖ್ಯತೆ ಇದೆ. ಪ್ರಭು ಯೇಸು ಕ್ರಿಸ್ತರ ಕೊನೆಯ 24 ಗಂಟೆ ಆ ಘಳಿಗೆಗಳು ಅತ್ಯಮೂಲ್ಯವಾದ ಕ್ಷಣಗಳಾಗಿದ್ದವು. ದೇವರ ರಕ್ಷಣಾ ಕಾರ್ಯ ಪರಿಪೂರ್ಣಗೊಳ್ಳುವಂತಹ ಸಮಯವದು. ಮಾರನೇ ದಿನದ ಕಲ್ವಾರಿಯ ಬಲಿಯರ್ಪಣೆಗೆ ಕ್ರಿಸ್ತನ ಸಿದ್ಧತೆ. 24 ಗಂಟೆಗಳಲ್ಲಿ ಅವರು ಅನುಭವಿಸಿದಂತಹ ವೇದನೆ, ನೋವುಗಳು, ಏಕಾಂತತೆ, ತಿರಸ್ಕಾರ, ಒಂದೆಡೆ ಎಲ್ಲರೂ ಕೈಬಿಟ್ಟಂತಹ ಕಹಿ ಅನುಭವ, ಮತ್ತೊಂದು ಕಡೆ ದೈವಿಕ ಯೋಜನೆ, ಮಾನುಷಿಕವಾದ ಜೀವದಲ್ಲಿ ಭಾರವೆನಿಸುತ್ತದೆ. ಪ್ರಭು ಯೇಸುಕ್ರಿಸ್ತರೊಂದಿಗೆ ನಾವು ಈ ಕ್ಷಣಗಳನ್ನು ಕಳೆಯುವರಾಗಿದ್ದೇವೆ. ಜೀವಂತ ದೇವರಿ ಸಂಸ್ಕಾರದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮ್ಮೊಡನಿರುವ ಯೇಸುಕ್ರಿಸ್ತರು ಬಂದಿಯಾದ ಯೇಸುಕ್ರಿಸ್ತರಲ್ಲ, ಪಿಲಾತನ ಅರಮನೆಯಲ್ಲಿರುವ ಯೇಸುಕ್ರಿಸ್ತರಲ್ಲ, ಬದಲಾಗಿ ಪುನರುತ್ಥಾನ ಯೇಸುಕ್ರಿಸ್ತರು. ನಮ್ಮ ಇಹಲೋಕದ ಕ್ಷಣಿಕ ಬದುಕಿಗೆ ನಿಜವಾದ ಅರ್ಥವನ್ನು ನೀಡುವ ರಕ್ಷಕರು ಅವರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪ್ರಭು ಯೇಸುವನ್ನು ಆರಾಧಿಸುವಾಗ ಈ ಕೆಲ ಕ್ಷಣಗಳಲ್ಲಿ ನಾವು ನಮ್ಮ ಎಲ್ಲ ಕೋರಿಕೆಗಳನ್ನು ಫಾದರ್ ಅವರು ಓದಿ ಹೇಳಿ ಪ್ರಾರ್ಥಿಸಿದಂಥ ಕೋರಿಕೆಗಳು ಅದೆಷ್ಟೋ ವಿಶ್ವಾಸಿಗಳು ನೀವು ಬೇರೆ ಬೇರೆ ರಾಷ್ಟ್ರಗಳಿಂದ ಈ ಆರಾಧನೆಯಲ್ಲಿ ಭಾಗವಹಿಸುವಾಗ ನಿಮ್ಮ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸಿರಿ. ಲೋಕದಲ್ಲಿ ಸಂಕಟವಿದೆ, ನಿಜ. ಕೊರೋನಾ ಅಲೆಗಳ ಮೇಲೆ ಅಲೆಗಳು ಬಂದೊದಗಿದಾಗ ಅಪ್ಪ ಅಮ್ಮಂದಿರನ್ನು ಕಳೆದುಕೊಂಡಂತಹ ಮಕ್ಕಳ ಅಸಹಾಯಕ ಅಳುಕು ಜೀವನ, ಮಾರಣಾಂತಿಕ ಈ ಕಾಯಿಲೆಗೆ ಬಲಿಯಾಗಿ ದುರ್ಬಲವಾದ ಅದೆಷ್ಟೋ ದೇಹಗಳು, ಕುಟುಂಬಸ್ಥರನ್ನ ಬಾಳ ಸಂಗಾತಿಯನ್ನೂ ಕಳೆದುಕೊಂಡಂತಹ ಏಕಾಂತ ಜೀವನ, ಹಲವಾರು ಸಮಸ್ಯೆಗಳ ನಡುವೆ ನಾವು ಜೀವಿಸುವಾಗ ನಮ್ಮ ಜೀವನಕ್ಕೆ ನಿಜವಾದ ಅರ್ಥವನ್ನ ಕೊಡುವಂತಹ ದೇವರು ಪ್ರಭು ಯೇಸು ಕ್ರಿಸ್ತರು. ಅರಸನ ಅರಸೊತ್ತಿಗೆಯಲ್ಲಿ ಲೋಕವನ್ನು ಆಳದೆ
ಯಶಯ ಪ್ರವಾದನಲ್ಲಿ ಉಲ್ಲೇಖಿಸಿರುವಂತೆ ದುರ್ಬಲನಾದಂತಹ ಸೇವಕ ಸಂತ ಪೌಲನ ಮಾತಿನಲ್ಲಿ ಶಿಲುಬೆಯ ಮರಣದ ಪರ್ಯಂತ ವಿಧೇಯನಾದಂತಹ ದೇವರ ಪುತ್ರ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಜೀವಿಸುವ ಸರ್ವಶಕ್ತಿಯನ್ನು ಕರುಣಿಸುವ ದೇವರೇ ರಕ್ಷಕರು ಪ್ರಭು ಯೇಸು ಕ್ರಿಸ್ತರು ಈ ಪ್ರಭು ಯೇಸುವನ್ನು ಆರಾಧಿಸುವಾಗ ನಾವು ನಮ್ಮನ್ನೇ ಸಂಪೂರ್ಣವಾಗಿ ಪ್ರಭುವಿಗೆ ಸಮರ್ಪಿಸಿಕೊಳ್ಳೋಣ ಆತ್ಮೀಯರೇ ಇವತ್ತು ನಾವು ಧ್ಯಾನಿಸೋಣ ಈ ಕ್ಷಣಗಳಲ್ಲಿ ದೇವರ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಗಾಡ್ಸ್ ಪ್ರೆಸೆನ್ಸ್ ಇನ್ ಆವರ್ ಲೈಫ್ ದೇವರಿದ್ದಾರೆಯೇ ಎನ್ನುವಂತಹ ಪ್ರಶ್ನೆಯನ್ನು ಕೇಳುವವರು ಕೆಲವರಾದರೂ ಇದ್ದಾರೆ ದೇವರ ಪ್ರಸನ್ನತೆಯನ್ನೇ ವಿಶ್ವಾಸಿಸುತ್ತಾ ಸಾಕ್ಷ್ಯ ಬದುಕನ್ನು ಬಾಳಲು ಕರೆಯಲ್ಪಟ್ಟ ಜನಾಂಗ ನಾವು ದೇವರು ನಮಗೂ ಒಂದು ಕಾರ್ಯವನ್ನು ವಹಿಸಿದ್ದಾರೆ ಬಿಡುಗಡೆಯ ಆನಂದವನ್ನ ಪ್ರಕಟಿಸುವಂತಹ ಜನಾಂಗವಾಗಬೇಕು ನಾವು ಹಾಗಾದರೆ ಎಲ್ಲ ಕಷ್ಟ ನೋವು ಕಾಯಿಲೆಗಳ ನಡುವೆಯೂ ಪ್ರಭು ಯೇಸುವನ್ನ ಸ್ತುತಿಸಿ ಆರಾಧಿಸುವುದು ಸ್ತುತಿಯಲ್ಲಿ ನಾವು ಸರ್ವಶಕ್ತನ ಆಶೀರ್ವಾದದ ಪರಿಪೂರ್ಣತೆಯನ್ನು ಪಡೆಯುವುದು ನಮ್ಮ ಸೌಭಾಗ್ಯವೇ ಸರಿ ಹಾಗಾದರೆ ಈ ಕೆಲ ಕ್ಷಣಗಳು ಪರಿಶುದ್ಧವಾದ ಕ್ಷಣಗಳಾಗಲಿ ಯಾವಾಗ ನಾವು ಪರಿಶುದ್ಧತೆಯನ್ನ ಪಡೆಯುತ್ತೇವೆಯೋ ಆವಾಗ ಪರಿಪೂರ್ಣತೆ ಕಡೆಗೆ ನಾವು ಸಾಗುವರಾಗ್ತೇವೆ ನೀವು ಯಾರು ದುರ್ಬಲರಲ್ಲ ನನ್ನ ಆತ್ಮವನ್ನೇ ನಿಮಗೆ ಕಳುಹಿಸುತ್ತೇನೆ ಆತ್ಮರು ನಿಮ್ಮನ್ನು ಸಶಕ್ತಗೊಳಿಸುವರು ತಂದೆಯ ಆತ್ಮ ಆದಿಕಾಣದಲ್ಲಿ ಉಸಿರಾಗಿ ಮಣ್ಣಿನ ರೂಪಕ್ಕೆ ಜೀವ ಕೊಟ್ಟ ಆತ್ಮ ಎಜೆಕೇಲ್ ಪ್ರವಾದನೆಯಲ್ಲಿ ಪ್ರವಾದನ ಗ್ರಂಥದಲ್ಲಿ ಒಣ ಸತ್ತ ಮೂಳೆಗಳಿಗೆ ಉಸಿರೋದಿ ಜೀವ ಕೊಟ್ಟಂತ ಆತ್ಮ ಇಸ್ರಾಯೇಲ್ ಪ್ರಜೆಗಳ ಸತ್ತ ಬದುಕನ್ನ ಜೀವಂತಗೊಳಿಸಿದಂತಹ ಆತ್ಮ ರಕ್ಷಕರು ಈ ಧರೆಗೆ ಬರುವಾಗ ದೈವ ಸ್ವಭಾವವನ್ನು ಈ ಧರೆಗೆ ತರಲು ಮಾತೆ ಮರಿಯಮ್ಮನವರಲ್ಲಿ ಕಾರ್ಯಪ್ರವೃತ್ತರಾದ ಆತ್ಮ ಮನುಜಾಕಾರದಲ್ಲಿ ಕಾಣಿಸಿಕೊಂಡ ಕ್ರಿಸ್ತನಲ್ಲಿ ನಮ್ಮ ರಕ್ಷಕರಲ್ಲಿ ದೀಕ್ಷಸ್ಥಾನ ಪಡೆಯುವಾಗ ದೇವರ ವಾಣಿ ಹಾಗೂ ಆತ್ಮ ಪುನರುತ್ಥಾನಗೊಂಡ ಪ್ರೇಷಿತರಲ್ಲಿ ಬಲ ತುಂಬಿ ಅವರನ್ನು ಶಕ್ತವಂತರನ್ನಾಗಿ ಮಾಡಿದಂತಹ ಅದೇ ಪವಿತ್ರಾತ್ಮರ ವರದಾನಗಳಿಗಾಗಿ ನಾವು ಪ್ರಾರ್ಥಿಸೋಣ ಓ ಪರಮ ಪಾವನಾತ್ಮರೇ ನಮ್ಮ ಮೇಲೆ ಇಳಿದು ಬನ್ನಿರಿ ನಿಮ್ಮನ್ನು ಆರಾಧಿಸಲು ನಿಮ್ಮನ್ನು ಸ್ತುತಿಸಲು ನಿಮ್ಮನ್ನು ಮಹಿಮೆ ಪಡಿಸಲು ನಮ್ಮ ತನು ಮನವನ್ನ ಬಲಪಡಿಸಿರಿ ಪವಿತ್ರಾತ್ಮರ ವರದಾನಗಳಿಗಾಗಿ ನಾವು ಪ್ರಾರ್ಥಿಸುತ್ತ ಪವಿತ್ರಾತ್ಮರಿಗಾಗಿ ನಾವು ಹಾಡನ್ನು ಹಾಡೋಣ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ ಪಾವನಾತ್ಮರೇ ಬೇಗ ಬನ್ನಿರಿ ಪರಮಾನಂದವ ನನಗೆ ನೀಡಿರಿ
ಪವಿತ್ರಾತ್ಮರಿಗಾಗಿ ನಾವು ಪ್ರಾರ್ಥಿಸೋಣ. ಸಪ್ತವರದಾನಗಳ ಶಕ್ತಿ ನಮ್ಮನ್ನು ಆವರಿಸಲಿ. ಮನಸ್ಸಿನಲ್ಲಿರುವ ದುಃಖ ನೋವು ಕಣ್ಣೀರನ್ನ ಬದಿಗೊತ್ತಿ ಸರ್ವಶಕ್ತರನ್ನ ಆರಾಧಿಸಲು ಪವಿತ್ರಾತ್ಮರು ನಮ್ಮನ್ನು ಬಲಪಡಿಸಲು ಬೇಡಿಕೊಳ್ಳೋಣ. ಆತ್ಮನ ಶಕ್ತಿಯಿಂದ ನಾವು ಜೀವಿಸುವರಾಗೋಣ. ಆತ್ಮರ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಆತ್ಮರ ವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಪಾಪನಾತ್ಮರೇ ಬೇಗ ಬನ್ನೀರಿ, ಪರಮಾನಂದವ ನನಗೆ ನೀಡಿರಿ. ಪಾಪನಾತ್ಮರೇ ಬೇಗ ಬನ್ನೀರಿ, ಪರಮಾನಂದವ ನನಗೆ ನೀಡಿರಿ. ಬಿಡುಗಡೆ ಕೊಡುವ ಪವಿತ್ರಾತ್ಮರೇ ನಮ್ಮ ಮೇಲೆ ಇಳಿದು ಬಂದಿರಿ, ನನ್ನ ಮನಸ್ಸನ್ನು ಸ್ಪರ್ಶಿಸಿರಿ. ಕ್ಷಮಿಸಲಾರದ ನೋವುಗಳು ನನ್ನಲ್ಲಿವೆ, ವೇದನೆಗಳು ಇವೆ, ಕಹಿ ಘಟನೆಗಳು ನೆನಪಾಗಿ ಉಳಿದಿವೆ ಮನಸ್ಸಲ್ಲಿ. ಪವಿತ್ರಾತ್ಮರೇ ನನ್ನ ಮನಸ್ಸನ್ನು ವರದಾನಗಳಿಂದ ತುಂಬಿ ಹೊಸ ಮನಸ್ಸನ್ನು ಕರುಣಿಸಿರಿ. ಸದಾಕಾಲ ನಿಮ್ಮನ್ನು ಸ್ತುತಿಸಲು, ನಿಮ್ಮಲ್ಲಿ ಜೀವಿಸಲು, ನಿಮ್ಮಲ್ಲಿಯೇ ಬಾಳಲು, ನನಗೆ ಹೊಸ ಬದುಕನ್ನು ಕರುಣಿಸಲು ಪವಿತ್ರಾತ್ಮರೇ ನನ್ನ ಮೇಲೆ ಇಳಿದು ಬಂದಿರಿ. ಬಿಡುಗಡೆ ಬಿಡುಗಡೆ ಬಿಡುಗಡೆಯೋ ಸೈತಾನ ಶಕ್ತಿಯಿಂದ ಬಿಡುಗಡೆಯೋ. ಬಿಡುಗಡೆ ಬಿಡುಗಡೆ ಬಿಡುಗಡೆಯೋ ಸೈತಾನ ಶಕ್ತಿಯಿಂದ ಬಿಡುಗಡೆಯೋ. ಪಾಪನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾಪನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಸಂತೋಷದ ಆನಂದ ವರದನ ನೀಡುವ ಪವಿತ್ರಾತ್ಮರೇ ನನ್ನ ಮೇಲೆ ಇಳಿದು ಬನ್ನಿರಿ. ಸದಾಕಾಲ ಕೇಡಲು ಜಯಿಸಲು ದುಃಖನನ್ನಾವರಿಸಿದಾಗ ನಿಮ್ಮಲ್ಲಿ ಬೆಳಕಿನ ಆನಂದವನ್ನು ಪಡೆಯಲು ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು ಬಂದಿರಿ. ಅನುದಿನವು ಏಕದೇವರನ್ನು ಆರಾಧಿಸಲು, ನನ್ನ ನುಡಿ ಆಲೋಚನೆಗಳಲ್ಲಿ ಪರಿಶುದ್ಧನಾಗಿ ನಾನು ಬಾಳಲು, ಆಂತರಿಕ ಪರಿಶುದ್ಧತೆ ಮುಖಾಂತರ ನಿಮ್ಮ ದೇವಿಗೆ ವರಪ್ರಸಾದವನ್ನು ಪರಿಪೂರ್ಣವಾಗಿ ಅನುಭವಿಸಲು ಪವಿತ್ರಾತ್ಮರೇ ನನ್ನ ಮೇಲೆ ಇಳಿದು ಬಂದಿರಿ. ನನ್ನ ಕುಟುಂಬದ ಮೇಲೆ ಇಳಿದು ಬಂದಿರಿ. ನನ್ನನ್ನು, ನನ್ನ ಕುಟುಂಬವನ್ನು ನಿಮ್ಮ ಆಶೀರ್ವಾದದಿಂದ ತುಂಬಿರಿ. ಸಂತೋಷ ಉಲ್ಲಾಸ ಸಂಭ್ರಮವೋ ಪವಿತ್ರ ಆತ್ಮರಿಂದ ಆನಂದವೋ. ಸಂತೋಷ ಉಲ್ಲಾಸ ಸಂಭ್ರಮವೋ ಪವಿತ್ರ ಆತ್ಮರಿಂದ ಆನಂದವೋ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪರಮಾನಂದವ ನನಗೆ ನೀಡಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ.
ಜೀವನ ಯಥೇಚ್ಛವಾಗಿ ಕೊಡಬಂದ ದೇವರು ನರಮಾನವ ರೂಪ ತಾಳಿ ಪುನರುತ್ಥಾನದಲ್ಲಿ ಜೀವಿಸುವ ದೇವರಾದರು. ಯೆಶಾಯ ಪ್ರವಾದನೆಯ 55:1 ಬೇಸತ್ತ ಇಸ್ರಾಯೇಲ್ ಜನರಿಗೆ ಸರ್ವೇಶ್ವರ ಸ್ವಾಮಿ ಕರೆ ಕೊಡ್ತಾರೆ. ಪ್ರಾಯಶಃ ಅವರಲ್ಲಿ ಬಡತನ ಇತ್ತು, ಭರವಸೆಯನ್ನು ಕಳೆದುಕೊಂಡಂತಹ ಜೀವನ. ಆ ಸಮಯದಲ್ಲಿ ಸರ್ವೇಶ್ವರ ಸ್ವಾಮಿ ಯೆಶಾಯ ಪ್ರವಾದನೆ ಮುಖಾಂತರ ಹೇಳ್ತಾರೆ, ಬಾಯಾರಿದವರೇ, ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ಕ್ರಯವನ್ನು ಕೊಡದೆ ಆತನು ಕೊಂಡುಕೊಳ್ಳಲಿ. ಯಾರು ಬಾಯರಿರ್ತಾರೆ? ನಡೆಯುವಾಗ ನಾವು ಬಾಯಾರುತ್ತೇವೆ, ಬಾಯರಿಕೆ ಆಗುತ್ತೆ. ದೇವರ ವಾಕ್ಯ ನಮಗೆ ಕೊಡುವಂಥ ಕರೆ ಏನೆಂದರೆ, ರಕ್ಷಣಾ ಮಾರ್ಗದಲ್ಲಿ ಸಾಗುವಾಗ ಬಾಯರಿದೆ ಆದರೆ ಜೀವಜಲವನ್ನು ಕೊಡುವಂತಹ ದೇವರು ನಾನಾಗಿದ್ದೇನೆ. ಇಸ್ರೇಲ್ ಪ್ರಜೆಗಳು ವಾಗ್ದತ್ತ ನಾಡಿನ ಕಡೆಗೆ ಪ್ರಯಾಣ ಮಾಡುವಾಗ ದೇವರು ಅವರ ಜೊತೆ ಇದ್ದರು. ತಮ್ಮ ನಾಡನ್ನು ಕಳೆದುಕೊಂಡು ಬಾಬಿಲೋನಿಯರ ಸೆರೆಯಾಳತ್ವದಲ್ಲಿದ್ದಾಗ ವಾಗ್ದತ್ತ ನಾಡನ್ನು ಅವರು ನೆನೆಸ್ತಾ ಇದ್ದರು. ಆದ್ದರಿಂದ ವಾಗ್ದತ್ತ ನಾಡಿನ ಕಡೆಗೆ ಪ್ರಯಾಣ ಮಾಡುವಾಗ ಬೇಸತ್ತಿದೆ ಆದರೆ ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬಂದು ಕುಡಿಯಲಿ, ಆಹಾರವನ್ನು ತಿನ್ನಲಿ, ಹಣ ಕೊಡುವ ಅವಶ್ಯಕತೆ ಇಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗೆ ಕೊಟ್ಟಂತಹ ಉದಾರವಾದ ಕೊಡುಗೆ ಏನೆಂದರೆ, ಯೋವನ ಶುಭ ಸಂದೇಶದ 7:37 ನನ್ನಲ್ಲಿ ವಿಶ್ವಾಸ ಬಿಡುವವನ ಹೃದಯದಿಂದ ಜೀವಜಲ ಆತನು ಅನುಭವಿಸನಾಗ್ತಾನೆ. ಅಂದರೆ ಯಾರು ದೇವರಲ್ಲಿ ವಿಶ್ವಾಸವಿಡ್ತಾರೋ ಅವರಿಗೆ ದೈವಿಕ ವರದಾನಗಳು ಲಭಿಸ್ತವೆ. ಹಾಗಾದರೆ ಆತ್ಮೀಯರೇ, ದೇವರ ಪ್ರಸನ್ನತೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುದಿನ ಮಾತ್ರವಲ್ಲ ಅನುಕ್ಷಣವೂ ಕೂಡ ವಿಶ್ವಾಸಿಸದೆ ಆದರೆ ನಮ್ಮ ಜೀವನ ಆನಂದದಾಯಕ ಜೀವನವಾಗುತ್ತದೆ, ಶುಭ ಸಂದೇಶ ಜೀವನವಾಗುತ್ತೆ. ಶುಭ ಸಂದೇಶ ಅಂದರೆ ಏನು? ಓದಿ ಅರ್ಥ ಮಾಡಿಕೊಳ್ಳೋದು ಮಾತ್ರವಲ್ಲ, ಅದರಂತೆ ಜೀವಿಸಬೇಕು ನಾವು. ಕೆಲವು ವರ್ಷಗಳ ಹಿಂದೆ ವಿಶ್ವಗುರುಗಳು ಒಂದು ಪ್ರೇಷ್ಠ ಪತ್ರವನ್ನು ಹೊರಡಿಸಿದ್ದರು, ಜಾಯ್ ಆಫ್ ದ ಗಾಸ್ಪಲ್, ಅಂದರೆ ಶುಭ ಸಂದೇಶದ ಆನಂದ. ಯಾರು ಶುಭ ಸಂದೇಶದಲ್ಲಿ ಜೀವಿಸ್ತಾರೋ ಅವರೆಲ್ಲರೂ ಆನಂದ ಭರಿತ ವ್ಯಕ್ತಿಗಳಾಗ್ತಾರೆ. ಹಾಗಾದರೆ ಆತ್ಮೇಲೆ ದೇವರ ಪ್ರಸನ್ನತೆ ಇಡೀ ಬೈಬಲ್ ಗ್ರಂಥದಲ್ಲಿ ಯಾವ ರೀತಿ ಇದೆ, ಹಾಗೂ ಈ ದೇವರ ಪ್ರಸನ್ನತೆ ನಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ ಎಂಬುದಾಗಿ ನಾವು ಧ್ಯಾನಿಸೋಣ. ಹಳೆ ಒಡಂಬಡಿಕೆಯಲ್ಲಿ ಪ್ರಾರಂಭನೇ ದೇವರ ಪ್ರಸನ್ನತೆ. ದೇವರೊಬ್ಬರು ಹೊರತು ಬೇರೆ ಯಾರೂ ಇಲ್ಲ ಅಲ್ಲಿ. ನಂತರ ದೇವರು ಎಲ್ಲವನ್ನ ಸೃಷ್ಟಿ ಮಾಡ್ತಾರೆ, ಹಾಗೂ ಮನುಷ್ಯನನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಆದ ಮತ್ತು ಇವಳ ಜೀವನ ಸೌಭಾಗ್ಯದ ಜೀವನವಾಗಿತ್ತು, ಏಕೆಂದರೆ ಅವರಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಯಾವಾಗ ಪಾಪ ಅವರ ಜೀವನಕ್ಕೆ ಬಂತು ಆವಾಗ ಅವರು ದೇವರ ಪ್ರಸನ್ನತೆಯಿಂದ ದೂರ ಸರಿತಾರೆ. ದೇವರು ತನ್ನ ಕಡೆ ಬರುವಂತಹ ಹೆಜ್ಜೆಗಳ ಸಪ್ಪಳ ಅವರಿಗೆ ಭಯವನ್ನು ತರುತ್ತದೆ. ಪಾಪ ಮಾಡಿದಾಗ ದೇವರು ನಮ್ಮ ಬಳಿಗೆ ಬರುವುದನ್ನು ನಿಲ್ಲಿಸುವುದಿಲ್ಲ, ನಮ್ಮ ಕಡೆಗೇನೆ ಬರ್ತಾರೆ ಅವರು. ಇದು ದೇವರ ವಾಕ್ಯದ ದಿವ್ಯ ಸಂದೇಶ. ಇಸ್ರಾಯೇಲರ ಚರಿತ್ರೆ ಮಾತ್ರವಲ್ಲ, ನಮ್ಮ ರಕ್ಷಣೆ ಚರಿತ್ರೆಯೂ ಕೂಡ. ಆ ಕ್ಷಣದಲ್ಲಿ ಆದಮ ತೀವಳು ದೇವರ ಪ್ರಸನ್ನತೆಯಿಂದ ಎಷ್ಟರ ಮಟ್ಟಿಗೆ ದೂರ ಉಳಿಯುತ್ತಾರಂದರೆ ಅವರು ಅವಿತುಕೊಳ್ಳುತ್ತಾರೆ. ಪಾಪ ಹೇಗೆ ಮನುಷ್ಯನನ್ನು ದೇವರ ಪ್ರಸನ್ನತೆಯಿಂದ ಬೇರ್ಪಡಿಸುತ್ತದೆ. ನಂತರದ ಜೀವನವನ್ನು ನೋಡಿದ್ದೆ ಆದರೆ ದೇವರು ತನ್ನ ಪ್ರಸನ್ನತೆಯನ್ನು ಪಾಪಿ ಮಾನವನಿಗೆ ನೀಡಿದರು. ದೇವರು ತನ್ನ ಪ್ರಸನ್ನತೆಯನ್ನು, ಪ್ರೆಸೆನ್ಸ್ ಅಂತ ನಾವು ಹೇಳ್ತೇವೆ, ಪಾಪಿ ಮಾನವನಿಗೆ ನೀಡಿದರು. ಆದಾಮನ ವಂಶವೇ ದೇವರ ವಿರುದ್ಧ ಹೋದಾಗ ದೇವರು ನೋವಾ ಎನ್ನುವಂತಹ ವ್ಯಕ್ತಿಯನ್ನು ಆರಿಸ್ತಾರೆ, ಅವರ ಕುಟುಂಬವನ್ನು ಆರಿಸ್ತಾರೆ.
ಪಾಪದ ಮೂಲಕ ದೇವರಿಂದ ಬೇರ್ಪಟ್ಟಂತಹ ಇಡೀ ಜನಾಂಗವನ್ನು ದೇವರು ನಾಶ ಮಾಡ್ತಾರೆ. ಮಾತ್ರವಲ್ಲ, ದೇವರಲ್ಲಿ ವಿಶ್ವಾಸವಿಟ್ಟು ಪರಿಶುದ್ಧತೆ ಮುಖಾಂತರ ಅವರ ಪ್ರಸನ್ನತೆಯಲ್ಲಿ ಜೀವಿಸಿದ ನೋವನನ್ನು ದೇವರು ರಕ್ಷಿಸುತ್ತಾರೆ. ಮೂರನೇ ವ್ಯಕ್ತಿ ಅಬ್ರಹಾಮ. ಅಬ್ರಹಾಮನ ವ್ಯಕ್ತಿತ್ವ ಸರಳವಾದ ವ್ಯಕ್ತಿತ್ವ, ತುಂಬ ಸರಳವಾದ ವ್ಯಕ್ತಿ, ಆದರೆ ದೇವರಲ್ಲಿ ಅಪಾರ ವಿಶ್ವಾಸವನ್ನಿಟ್ಟಿದ್ದ. ದೇವರ ಪ್ರಸನ್ನತೆ ಆತನ ಜೀವನದಲ್ಲಿ ಫಲಭರಿತವಾದ ಬಾಳನ್ನು ಆತನಿಗೆ ತಂದೊಡ್ಡಿತು. ಅಬ್ರಹಾಮನನ್ನು ದೇವರು ಕರೀತಾರೆ, ವಾಗ್ದಾನವನ್ನು ಮಾಡ್ತಾರೆ. ಯಾವಾಗಲೂ ದೇವರ ವಾಗ್ದಾನ ನಮ್ಮಿಂದ ಅರ್ಥೈಸಲು ಅಸಾಧ್ಯ. ಕೆಲವೊಮ್ಮೆ ನಾವು ನಮ್ಮಲ್ಲೇ ಪ್ರಶ್ನೆ ಹಾಕ್ತೇವೆ, ಇದೆಲ್ಲ ಸಾಧ್ಯವಾಗುತ್ತದೆಯೇ? ಮುಂದಿನ ನಡೆ, ಮುಂದಿನ ಹೆಜ್ಜೆ, ನಮ್ಮ ಭವಿಷ್ಯದ ಬಗ್ಗೆ ಅಪಾರವಾದ ಚಿಂತೆಗಳು ನಮ್ಮ ಜೀವನದಲ್ಲಿ ಕೂಡ ಬರ್ತವೆ. ಏಕೆಂದರೆ ಕಾಲ ಮಿಂಚಿ ಹೋದ ಮೇಲೆ ಅಥವಾ ಕಾಲ ಮುಗಿದ ಸಮಯ ಮುಗಿದ ಮೇಲೆ ಏನು ಮಾಡಲು ಸಾಧ್ಯವಿಲ್ಲ. ಆದರೆ ದೇವರು ಅದೇ ಸಮಯವನ್ನು ತನ್ನದಾಗಿಸಿಕೊಂಡು ಅದೇ ವ್ಯಕ್ತಿಯನ್ನು ಆರಿಸ್ತಾರೆ. ಅಬ್ರಹಾಮನನ್ನೇ ಆರಿಸಿದರು. ಅಬ್ರಹಾಮ ಹಾಗೂ ಆತನ ಮಡದಿಯನ್ನು ದೇವರು ಆರಿಸ್ತಾರೆ. ಕಾಲ ಮೀರಿ ಹೋಗಿದೆ ನಿಜ, ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ಅಬ್ರಹಾಮನ ಜೀವನದಲ್ಲಿ ಮಾಡಿದಂತಹ ವಾಗ್ದಾನಗಳನ್ನು ನೆನಪಿಗೆ ತಂದುಕೊಂಡು ಅದನ್ನು ಪೂರೈಸುತ್ತಾರೆ. ಹಾಗಾದರೆ ದೇವರ ವಾಗ್ದಾನ ಯಾವುದು? ಮನಸ್ಸಿಗೆ ತಟ್ಟನೆ ಬರುವಂತಹ ಮಾತುಗಳು, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದ ಮರಳಿನಂತೆ ಅಸಂಖ್ಯಾತಗೊಳಿಸುವೆನು ಎಂಬ ವಾಗ್ದಾನ ಮನಸ್ಸಿಗೆ ಬರುತ್ತೆ. ನಿಜ, ಅಂತೆ ದೇವರು ಮಾಡಿದರು. ಆದರೆ ದೇವರ ವಾಗ್ದಾನದಲ್ಲಿ ವಿಶ್ವಾಸವನ್ನಿಟ್ಟ ಅಬ್ರಹಾಮನ ನಡೆಯ ಆ ಜೀವನ ಅಲ್ಲಿಗೆ ಮುಗಿದೋಗಲಿಲ್ಲ. ಆತನು ದೇವರ ಪ್ರಸನ್ನತೆಯಲ್ಲಿ ನಿರಂತರವಾಗಿ ನಡೆಯುತ್ತಾನೆ. ಮಾತ್ರವಲ್ಲ, ಒಬ್ಬನೇ ಮಗನನ್ನು ಬಲಿದಾನವಾಗಿ ಕೊಡಲು ದೇವರು ಕೇಳಿದಾಗ ಅಬ್ರಹಾಮ್ ನಿರಾಕರಿಸಲಿಲ್ಲ, ದೇವರ ಪ್ರಸನ್ನತೆಯನ್ನು ಅಲ್ಲಗಳೆಯಲಿಲ್ಲ. ದೇವರು ಎಲ್ಲವನ್ನ ದಯ ಪಾಲಿಸ್ತಾರೆ ಎನ್ನುವಂತಹ ದೃಢವಾದ ವಿಶ್ವಾಸ ಅಬ್ರಹಾಮನದಾಯಿತು. ಮಾತ್ರವಲ್ಲ, ಅಬ್ರಹಾಮನ ಎಷ್ಟೋ ವಿಶ್ವಾಸಭರಿತನಾಗಿದ್ದ ಅಂದರೆ ಮಗ ಇಸಾಕನನ್ನು, ಪುತ್ರ ಇಸಾಕನನ್ನು ಬಲಿಯಾಗಿ ಕೊಡಲು ಆತನು ಹಿಂಜರಿಯಲಿಲ್ಲ. ಆತ್ಮೀಯರೇ, ಅಬ್ರಹಾಮನ ಈ ಜೀವನ ನಮ್ಮ ಜೀವನವೂ ಕೂಡ ಹೌದು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಸರ್ವರೂ ಕೂಡ ಪ್ರತಿ ಬಲಿಪೂಜೆಯಲ್ಲಿ ಕಲ್ವಾರಿಯ ಬಲಿಯನ್ನು ಅರ್ಪಿಸಬೇಕು, ಸಂಭ್ರಮಿಸಬೇಕು. ಅಬ್ರಹಾಮನು ನಮಗೆಂದು ಕೊಡುವಂಥ ಕರೆ, ನಾವೆಲ್ಲರೂ ಕೂಡ ಕಲ್ವಾರಿಯ ಬಲಿಗೆ, ಬಲಿಯ ಬಳಿ ಹೋಗಬೇಕು, ಕಲ್ವಾರಿಯ ಕಡೆಗೆ ಹೋಗಬೇಕು. ಪ್ರತಿ ಬಲಿಪೂಜೆಯ ಪೀಠ ಕಲ್ವಾರಿಯ ಪೀಠವಾಗಿದೆ. ಆತ್ಮೀಯರೇ, ಅಲ್ಲಿ ನಮ್ಮ ವಿಶ್ವಾಸದ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ದೇವರ ಅನುಗ್ರಹಗಳನ್ನು ಪಡೆದು ಲೌಕಿಕ ಜೀವನದಲ್ಲಿ ಸಮೃದ್ಧಿಯನ್ನು, ಸಂತೃಪ್ತಿಯನ್ನು, ಸುಖ ಸಂತೋಷವನ್ನು ಅನುಭವಿಸುವುದು ತುಂಬ ಸುಲಭ. ಆದರೆ ದೇವರು ಕೊಡುವಂಥ ಅವರ ಯೋಜನಾ ಭರಿತವಾದಂಥ ಜೀವನ, ದೇವರಲ್ಲಿ ನಾವು ಜೀವಿಸಲು ಹಾಗೂ ಆ ಯೋಜನೆಯಂತೆ ಬದುಕನ್ನು ಬಾಳಲು, ಸುಖದ ಜೀವನದಿಂದ ಒಡನೆಯೇ ಬದುಕು ತಿರುವು ಪಡೆದು ಕಷ್ಟಗಳೆಂಬ ಹೆದ್ದಾರಿಯೇ ಎದುರಾದಾಗ ಪ್ರಾಯಶಃ ಸವಾಲುಗಳು ಅದೆಷ್ಟೋ ಸೋಲಿನ ಸಾಗರನೇ ನಮ್ಮ ಕಣ್ಣ ಮುಂದೆ ಇರುತ್ತೆ. ಆತ್ಮೀಯರೇ, ಅಬ್ರಹಾಮನು ಕೊಡುವಂಥ ಸಂದೇಶ ಇಷ್ಟೇ, ಸಾಗರವನ್ನು ದಾಟಿಸುವ ಶಕ್ತಿ ನಮ್ಮ ದೇವರಿಗಿದೆ. ಆದ್ದರಿಂದಲೇ ಮೋಶೆ ದೇವರ ಬಳಿ ನಿಂತಾಗ ದೇವರು ಮೋಶೆಗೆ ಹೇಳಿದರು, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ. ಅರಸನ ಬಳಿಗೆ ಹೋಗು ಅಥವಾ ಸೇವಕನ ಬಳಿಗೆ ಹೋಗು, ಎಲ್ಲದರಲ್ಲೂ ಕೂಡ ನಾನು ನಿನ್ನ ಜೊತೆ ಇದ್ದೇನೆ, ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಮೋಶೆ ದೀನನಾಗ್ತಾನೆ. ಮೋಶೆ ಬದುಕನ್ನು ನಾವು ಓದಿದ್ದೇವೆ. ವಿಮೋಚನ ಕಾಣದಲ್ಲಿ ಆತನು ದೇವರು ಮಾಡಿದಂತ ಕೊಟ್ಟಂತಹ ಜೀವನವನ್ನು ಹೇಗೆ ಸ್ವೀಕರಿಸ್ತಾನೆ?
ಉರಿಯುವ ಪೊದೆ ನೋಡಿದಾಗ ಆತನಿಗೆ ಆಕರ್ಷಣೆ, ಆದರೆ ದೇವರ ಪ್ರಸನ್ನತೆಯನ್ನು ಆತನು ವಿಶ್ವಾಸಿಸಿದಾಗ ಪೊದೆಯ ಕಡೆಗೆ ಆಕೃಷ್ಟನಾಗಿಲ್ಲ, ಬದಲಾಗಿ ತನ್ನ ಅನರ್ಹತೆಯನ್ನು ವ್ಯಕ್ತಪಡಿಸಿ ಆತನು ಸಾಷ್ಟಾಂಗವಿರಗಿ ನಮಸ್ಕರಿಸ್ತಾನೆ. ದೇವರು ಮತ್ತು ಮನುಷ್ಯರ ನಡುವಿನ ಸಂವಾದ ಹೇಗಿರುತ್ತೆ? ದೇವರು ಮೋಶೆಯನ್ನು ಆರಿಸ್ತಾರೆ ಹಾಗೂ ಕಳುಹಿಸ್ತಾರೆ ಅವರ ಯೋಜನೆಯನ್ನು ನೆರವೇರಿಸಲು. ನಾನು ನಿನ್ನ ಜೊತೆ ಇದ್ದೇನೆ. ಆತ್ಮೀಯರೆ, ದೇವರು ಪದೇ ಪದೇ ಈ ಮಾತನ್ನು ಹೇಳಲು ಯಾಕೆ ಹೇಳ್ತಾ ಇದ್ರು? ನಾನು ನಿನ್ನ ಜೊತೆ ಇದ್ದೇನೆ ಎಂಬುದಾಗಿ. ಪಾಪದಿಂದ ಮನುಷ್ಯನು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡಾಗ ದೇವರು ಪಾಪಿ ಮನುಷ್ಯನ ಬಳಿಗೆ ಬರ್ತಾರೆ. ಮೋಶೆ ಬಳಿಗೆ ಕೂಡ ದೇವರು ಬಂದರು ಮಾತ್ರವಲ್ಲ, ಮೋಶೆಯನ್ನು ಅನುದಿನವೂ ಮುನ್ನಡೆಸ್ತಾರೆ ಮಾತ್ರವಲ್ಲ, ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಹೇಳ್ತಾರೆ, ನಾನೇ ನಿಮ್ಮ ದೇವರು, ನೀವೇ ನನ್ನ ಪ್ರಜೆಗಳು. ಆತ್ಮೀಯರೇ, ನಮಗೂ ದೇವರು ಕೊಡುವಂಥ ಸಂದೇಶ ಇದೆ, ನಾನೇ ನಿಮ್ಮ ದೇವರು, ನೀವೇ ನನ್ನ ಪ್ರಜೆಗಳು. ಆದ್ದರಿಂದ ಭಯಪಡಬೇಡಿ, ಮುಂದೆ ಸಾಗಿ, ಮುಂದೆ ಸಾಗಿ. ಹಲವಾರು ಬಾರಿ ನಮ್ಮ ಜೀವನದಲ್ಲಿ ಇರ್ಬೋದು ನಮ್ಮ ಮಿತ್ರರು, ಕೆಲವೊಮ್ಮೆ ಅತಿ ಪ್ರಿಯರು ಇರ್ತಾರೆ, ನಮ್ಮ ಏಳಿಗೆಯನ್ನು ಕಂಡು ಒಳಗಿಂದೊಳಗೆ ಅಸೂಯೆ ಪಡುವವರು, ಇಲ್ಲಸಲ್ಲದನ್ನು ಆರೋಪ ಹೊರಿಸುವವರು ಇರ್ಬೋದು, ನಾನಾ ರೀತಿಯಲ್ಲಿ ಅವಹೇಳನ ಮಾಡುವಂಥವ್ರು ಇರ್ಬೋದು. ಮೋಶೆ ಕೂಡ ಇದೇ ರೀತಿಯ ಜೀವನವಿತ್ತು. ಆತ್ಮೀಯರೇ, ಒಂದು ಕಡೆ ಇಸ್ರಾಯೇಲ್ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಡಬೇಕು ದೇವರ ಯೋಜನೆ ಬಗ್ಗೆ, ಮತ್ತೊಂದು ಕಡೆ ಅದೇ ಯೋಜನೆಯನ್ನು ಫರೋಹ ಅರಸನ ಬಳಿ ಹೇಳಿ ಆತನನ್ನು ಮನವೊಲಿಸಬೇಕು. ಸಾಗುವ ಹಾದಿಯಲ್ಲಿ ಕೆಂಪು ಸಮುದ್ರ ಎದುರಾದಾಗ ದೇವರು ಮೋಶೆಯಲ್ಲಿ ತನ್ನ ಶಕ್ತಿಯನ್ನು ತುಂಬಿಸ್ತಾರೆ. ನಮ್ಮ ಪ್ರತಿಯೊಬ್ಬರ ಜೀವನವೂ ಕೂಡ ಇಷ್ಟೇ. ವಿಶ್ವಾಸದಿಂದ ದೇವರಲ್ಲಿ ಭರವಸೆ ಇಟ್ಟು ಮುಂದೆ ನಡೆದಾಗ ದೇವರು ನಮ್ಮಲ್ಲಿ ಇರುವಂತಹ ಶಕ್ತಿಯನ್ನು ಮಾರ್ಪಡಿಸಿ ನಮ್ಮನ್ನು ಮುನ್ನಡೆಸ್ತಾರೆ. ಮೋಶೆಯ ಕೈಯಲ್ಲಿ ಇದ್ದಂತಹ ಮರದ ಒಂದು ಕೋಲು, ಬೆತ್ತ ಅಥವಾ ದಂಡ, ಅದನ್ನು ಉಪಯೋಗಿಸಿ ಸಾಗರದಲ್ಲಿ ನೀರಿನಲ್ಲಿ ಒಣನೆಲವನ್ನು ಸೃಷ್ಟಿ ಮಾಡಿದರು. ಯಾರು ದೇವರಲ್ಲಿ ವಿಶ್ವಾಸವಿಟ್ಟರೋ ಅವರು ಮಾತ್ರ ಆ ಒಣನೆಲದಲ್ಲಿ ದಾಟಿದರು. ಏಕೆಂದರೆ ಇಸ್ರಾಯೇಲ್ ಪ್ರಜೆಗಳು ದೇವರಿಗೆ ಮೊರೆ ಇಟ್ಟಿದ್ದರು, ದೇವರು ಅವರ ಪ್ರಸನ್ನತೆಯನ್ನು ಹಿಂದೆ ತೆಗೆದುಕೊಳ್ಳಲಿಲ್ಲ, ಅವರ ಜೊತೆ ಇದ್ದರು, ಅವರನ್ನು ಮುನ್ನಡೆಸಿದರು. ಮುಂದೆ ನಾವು ನೋಡ್ತೇವೆ, ದೇವರು ಮೋಶೆಗೆ ಹೇಳ್ತಾರೆ, ನನ್ನ ಪ್ರಜೆ ಅಂತ ಹೇಳುವುದಿಲ್ಲ. ಒಂದು ಕಡೆ ಕರುವನ್ನು ಮಾಡಿ ವಿಗ್ರಹ ಆರಾಧನೆ ಮಾಡಿದಾಗ ದೇವರು ಮೋಶೆಗೆ ಹೇಳ್ತಾರೆ, ನಿನ್ನ ಜನರು ಅಪರಾಧವೆಸಗಿದ್ದಾರೆ. ಯಾಕೆ? ದೇವರ ಜನರು ಇಸ್ರಾಯೇಲರು ನಿಜ, ಆದರೆ ಮೋಶೆ ದೇವರ ಪ್ರತಿನಿಧಿ ಆಗಿದ್ದಾಗ ಆ ಜನರು ಮೋಶೆ ಜನರು ಕೂಡ ಆಗಿದ್ದರು. ಮೋಶೆ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಇಸ್ರಾಯೇಲರ ಮುಂದೆ ನಿಲ್ಲಲಿಲ್ಲ, ಬದಲಾಗಿ ದೇವರಿಂದ ಶಕ್ತಿ ಪಡೆದಂತಹ ವ್ಯಕ್ತಿಯಾಗಿ, ನಾಯಕನಾಗಿ ಆತನು ನಿಲ್ತಾನೆ. ಆದ್ದರಿಂದ ಆತನು ಮಹಾತ್ಮನಾಗ್ತಾನೆ. ಆತ್ಮೀಯರೆ, ನಮ್ಮ ಜೀವನವನ್ನು ಅವಲೋಕಿಸಿ ನೋಡುವುದಾದರೆ ಹಲವಾರು ಬಾರಿ ಇಂಥದೇ ಆದ ಘಟನೆಗಳು ಸಂಭವಿಸ್ತವೆ. ಜೀವನದಲ್ಲಿ ಸೋಲುಗಳು ಬರ್ತವೆ, ನಿರಾಸೆ ಬರುತ್ತೆ, ಕೆಲವೊಮ್ಮೆ ಖಿನ್ನತೆ ಕೂಡ ಆವರಿಸಬಹುದು. ಆದರೆ ನಮ್ಮ ಆಧ್ಯಾತ್ಮಿಕತೆ, ಅದರಲ್ಲಿ ನಾವು ಕುಸಿತವನ್ನು ಕಾಣಬಾರದು, ಹಿನ್ನಡೆ ಸಾಧಿಸಬಾರದು. ಆದ್ದರಿಂದಲೇ ಹಳೆ ಒಡಂಬಡಿಕೆಯ ಮಹಾನ್ ವ್ಯಕ್ತಿಗಳು ದೇವರಲ್ಲಿ ವಿಶ್ವಾಸವಿಟ್ಟು ಅವರು ಮುಂದೆ ನಡೆದರು. ಇರ್ಬೋದು ಪ್ರವಾದಿಗಳು, ನ್ಯಾಯಸ್ಥಾಪಕರು ಇರ್ಬೋದು, ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ತನ್ನ ಬಲದಲ್ಲಿ ನಂಬದೆ ದೇವರ ಬಲದಲ್ಲಿ ಅವರು ನಂಬಿದಂಥ ಶ್ರೇಷ್ಠ ವ್ಯಕ್ತಿಯಾಗಿದ್ದರು. ಆ ದೇವರು ನನ್ನನ್ನು ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ಆತ್ಮೀಯರೇ, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ? ಯೋವನ ಶುಭ ಸಂದೇಶ 3:16 ಹೇಳ್ತಾ ಇದೆ,
ತನ್ನ ಏಕೈಕ ಪುತ್ರನನ್ನೇ ಬಲಿಯಾಗಿ ಅರ್ಪಿಸಿದ ದೇವರು. ವಾಗ್ದಾನಗಳನ್ನು ಪರಿಪೂರ್ಣಗೊಳಿಸುವ ದೇವರು. ಪಾಪಮಯ ಜೀವನದಲ್ಲೂ ದೇವರು ನಮಗೆ ಅವರ ಆಸರೆಯನ್ನು ಕೊಡುತ್ತಾ ಹೊಸ ಬದುಕನ್ನು ನೀಡುವಂಥ ದೇವರು. ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ಎಂದೆಂದಿಗೂ ಕೈ ಹಿಡಿದು ಮುನ್ನಡೆಸುವಾತ ನಾನು. ದೇವರು ಕೊಡುವಂಥ ಅಭಯದ ವಾಗ್ದಾನ, ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಕೀರ್ತನೆ 23. ಒಳ್ಳೆಯ ಕುರುಬನಾಗಿ ಕಾಯುವ ದೇವ ನಾನಾಗಿದ್ದೇನೆ. ಸಂತ ಪೌಲ ರೋಮನರಿಗೆ ಬರೆದ ಪತ್ರದ 8ನೇ ಅಧ್ಯಾಯದಲ್ಲಿ, ಈ ಲೋಕದ ಯಾವುದೇ ದುಷ್ಟಶಕ್ತಿಯನ್ನು ಜಯಿಸುವಂತಹ, ಹಾನಿ ಮಾಡುವಂತಹ ಆ ಜೀವನವನ್ನು ಒಡ್ಡುವುದಿಲ್ಲ, ಏಕೆಂದರೆ ನನ್ನ ಪ್ರೀತಿ ದೃಢವಾದದು. ಕೀರ್ತನೆ 91ರಲ್ಲಿ, ಎಡಬಲಗಳಲ್ಲಿ ಹೆಣಗಳು ಉರುಳಿದರೂ ಕೂಡ ನನ್ನ ಭಕ್ತನಿಗೆ ಯಾವ ಹಾನಿಯಾಗದು, ನಾನು ಆತನನ್ನು ಉದ್ಧರಿಸಿದ್ದೇನೆ, ವಿಮೋಚಿಸಿದ್ದೇನೆ. ಹಾಗಾದರೆ ಈ ಕ್ಷಣದಲ್ಲಿ ಭಕ್ತಿಯಿಂದ ವಿಶ್ವಾಸದಿಂದ ಹಾಡೋಣ. ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ, ನಿನ್ನೆಂದು ಜೀವಿಸುವ ದೇವಾ, ನಾನಿನ್ನ ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ, ನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ, ಎಂದೆಂದು ಜೀವಿಸುವ ದೇವಾ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಹೋಗುತ್ತು ಕಂದ, ನಾನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಹೋಗುತ್ತು ಕಂದ, ನಾನಿನ್ನ ಜೊತೆ ಇರುವೆ. ಹೌದಾದ್ರಿಯರೇ, ನಮ್ಮ ಜೊತೆ ಇರುವಂತ ದೇವರು, ನಿನ್ನ ಜೊತೆ ಇದ್ದೇನೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಪ್ರಸನ್ನತೆಯನ್ನು ನೀಡಿ ಅಭಯವನ್ನು ನೀಡುವ, ಭರವಸೆಯನ್ನು ಕರುಣಿಸುವ ಸರ್ವಶಕ್ತರು ಅವರು. ಯಾವ ಕೇಡು ಹಾನಿಯಾಗದಂತೆ ನಮ್ಮನ್ನು ರಕ್ಷಿಸುವ ದೇವರು, ನಮ್ಮ ಜೀವನದಲ್ಲಿ ಮಾಡಿದಂಥ ವಾಗ್ದಾನಗಳನ್ನು ಪರಿಪೂರ್ಣಗೊಳಿಸುವ ದೇವರು. ಈ ವಾಗ್ದಾನಗಳ ಪೂರೈಸುವಿಕೆಯಲ್ಲಿ ನಮ್ಮ ದೌರ್ಬಲ್ಯಗಳು ಅಡೆತಡೆಯಾಗಿ ನಿಂತರೂ ಕೂಡ ಅವರ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ನೀಡಿ ದೋಷ ಪರಿಹಾರ ಮಾಡುವ, ಪಾಪ ನಿವೇದನೆ ಸಂಸ್ಕಾರದಲ್ಲಿ ಹೊಸ ಬದುಕನ್ನು ನೀಡಿ ಪ್ರೀತಿಸುವ ದೇವರು ನಮ್ಮ ದೇವರು. ಸಮರ್ಪಿಸೋಣ ಆತ್ಮೀಯರೇ ಈ ಕ್ಷಣದಲ್ಲಿ ನಮ್ಮ ಬಾಳನ್ನು, ನಮ್ಮ ಕುಟುಂಬವನ್ನು, ಕುಟುಂಬದ ಎಲ್ಲ ಸದಸ್ಯರನ್ನು, ತಂದೆ ತಾಯಿಗಳನ್ನು, ಕುಟುಂಬದ ಎಲ್ಲ ಹಿರಿಯರನ್ನು, ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನು ದೇವರಿಗೆ ಸಮರ್ಪಿಸಿರಿ. ದೇವರ ಪ್ರೀತಿಯ ಪರಿಪೂರ್ಣತೆ ಜೀವನ ಅವರದಾಗಲು ಪ್ರಾರ್ಥಿಸಿರಿ. ಒಳ್ಳೆಯ ಯೋಚನೆಗಳ ಮುಖಾಂತರ ನಿಮ್ಮ ದೈವ ಯೋಜನೆಯತ್ತ ಬದುಕನ್ನು ಸಾಗಿಸಲು, ಪವಿತ್ರಾತ್ಮರ ಶಕ್ತಿಯಿಂದ ಪರಿಶುದ್ಧತ ಮಾರ್ಗದಲ್ಲಿ ನಡೆಯಲು, ಒಳ್ಳೆಯ ನಿರ್ಧಾರಗಳ ಮುಖಾಂತರ ಸದಾಕಾಲ ನಿಮ್ಮ ಪ್ರೀತಿಯಲ್ಲಿ ಬೆಳೆಯಲು ಪವಿತ್ರಾತ್ಮರು ನಿಮ್ಮ ಕುಟುಂಬಗಳನ್ನು ಬಲಪಡಿಸಲಿ. ದೇವರ ಸಂರಕ್ಷಣೆ
ನಿಮ್ಮನ್ನು ಅನುದಿನವೂ ಕೂಡ ವಿಶ್ವಾಸದಲ್ಲಿ ದೃಢಪಡಿಸಲಿ. ನಾನು ನಿನ್ನ ಪ್ರೀತಿಸುವ ದೇವಾ, ನಾನು ನಿನ್ನ ಕರುಣಿಸುವ ದೇವಾ, ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನು ನಿನ್ನ ಕೈ ಬಿಡೆನು ಚಿನ್ನ. ನಾನು ನಿನ್ನ ಪ್ರೀತಿಸುವ ದೇವಾ, ನಾನು ನಿನ್ನ ಕರುಣಿಸುವ ದೇವಾ, ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನು ನಿನ್ನ ಕೈ ಬಿಡೆನು ಚಿನ್ನ. ಹೆದರದಿರು ಮಗನೇ ಮಗಳೇ, ನಾನು ನಿನ್ನ ಕಾಯುವೆನು. ಅಂಜದಿರು ಓ ಮುದ್ದು ಕಂದ, ನಾನು ನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನು ನಿನ್ನ ಕಾಯುವೆನು. ಅಂಜದಿರು ಓ ಮುದ್ದು ಕಂದ, ನಾನು ನಿನ್ನ ಜೊತೆ ಇರುವೆ. ಹೌದು ದೇವರೇ, ನೀವು ನಮ್ಮ ಜೊತೆಯಲ್ಲಿದ್ದೀರಿ. ನೀವು ಜೊತೆಯಲ್ಲಿರುವಷ್ಟು ಕಾಲ ನಮಗೆ ಜಯವೇ. ಪ್ರಾರ್ಥಿಸೋಣ. ಆತ್ಮರೀಕ್ಷಣದಲ್ಲಿ ದೇವರ ಅನುಗ್ರಹ ನಮ್ಮನ್ನು ಆವರಿಸಲಿ. ದುರ್ಬಲವಾದ ನಮ್ಮ ಜೀವನ ಮಾನುಷಿಕ ಸ್ವಭಾವದಲ್ಲಿ ನಾವಿದ್ದೇವೆ, ಆದರೆ ದೇವರು ನಮ್ಮ ದುರ್ಬಲ ಸ್ವಭಾವವನ್ನ ದೈವ ಸ್ವಭಾವದಲ್ಲಿ ಸಂಸ್ಕಾರಗಳ ಮುಖಾಂತರ ಒಂದಾಗಿಸ್ತಾರೆ. ಪಾಪದ ಕೂಪದಿಂದ ರಕ್ಷಿಸಿ ಬಿಡುಗಡೆಯನ್ನು ನೀಡುತ್ತ ಅವರ ಮಕ್ಕಳಾಗಿ ಜೀವಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಕ್ಷಣದಲ್ಲಿ ಪ್ರಾರ್ಥಿಸೋಣ. ಆತ್ಮೀಯರೇ, ನಾವೆಲ್ಲರೂ ಪಾಪಿಗಳು, ದುರ್ಬಲರಾಗಿದ್ದೇವೆ, ಆದರೆ ನಮ್ಮನ್ನು ಸೃಷ್ಟಿಸಿದ ದೇವರು ಸರ್ವಶಕ್ತರು. ಅವರು ನಮ್ಮನ್ನು ರಕ್ಷಿಸಿದ, ಬಿಡುಗಡೆಗೊಳಿಸಿದಂತಹ ರಕ್ಷಕರು, ಸರ್ವಶ್ರೇಷ್ಠರು ಅವರು. ದೇವರ ವಾಗ್ದಾನವನ್ನು ನೆರವೇರಿಸುವಲ್ಲಿ ನಮ್ಮ ಬದುಕು ಕ್ರಿಸ್ತರ ರಕ್ಷಣಾ ಮಾರ್ಗದಲ್ಲಿ ಸಾಗಲಿ. ಕ್ರಿಸ್ತರ ಕಲ್ವಾರಿಯ ತ್ಯಾಗ ಬಲಿದಾನ ನಮ್ಮ ಬಾಳಿಗೆ ವರಪ್ರಸಾದವನ್ನು ನೀಡುವಂತಹ ಸಾಧನವಾಗಲಿ. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ ನಮಗೆ ಭರವಸೆ ನೀಡಲೆಂದು ಸಮರ್ಪಿಸಿ ಆಡೋಣ. ಪಾಪದ ಬಲೆಯಿಂದ ನಿನ್ನ ಬಿಡಿಸಿದ ಕಾಯುವೆ ಕಂದ, ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ ಕಲ್ವಾರಿ ಶಿಲುಬೆಯ ರಕ್ಷೆ. ಪಾಪದ ಬಲೆಯಿಂದ ನಿನ್ನ ಬಿಡಿಸಿದ ಕಾಯುವೆ ಕಂದ, ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ ಕಲ್ವಾರಿ ಶಿಲುಬೆಯ ರಕ್ಷೆ. ಹೆದರದಿರು ಮಗನೇ ಮಗಳೇ, ನಾನು ನಿನ್ನ ಕಾಯುವೆನು. ಅಂಜದಿರು ಓ ಮುದ್ದು ಕಂದ, ನಾನು ನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನು ನಿನ್ನ ಕಾಯುವೆನು.
ಆತ್ಮೀಯರೇ, ದೇವರ ಪ್ರಸನ್ನತೆ ಕ್ರಿಸ್ತನ ಜೀವನದಲ್ಲಿ ನಾವು ಧ್ಯಾನಿಸೋಣ. ನಮ್ಮ ಜೀವನದ ಘಟನೆಯು ಅಥವಾ ಸಂಭ್ರಮವು ಅದು ಕೂಡ ಆಗಿದೆ. ಸಂಭ್ರಮ ಎಂದ ಕ್ಷಣ ಸಂತೋಷ. ಪ್ರಭು ಯೇಸು ಕ್ರಿಸ್ತರ ಜೀವನ ನಮಗೆ ಸಂಭ್ರಮವಾಗಲು ಹೇಗೆ ಸಾಧ್ಯ? ಕ್ರಿಸ್ತನ ಜೀವನದಲ್ಲಿ ಮಾನುಷಿಕ ಲೌಕಿಕ ಸೋಲುಗಳಿದ್ದರೂ ಕೂಡ ಸ್ವರ್ಗೀಯ ಜಯ ಇದೆ. ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ಲೌಕಿಕ ಲೆಕ್ಕಾಚಾರದ ಅವಮಾನಗಳು ಇದ್ದರೆ ಸ್ವರ್ಗೀಯ ದೃಷ್ಟಿಯಲ್ಲಿ ಪರಿಪೂರ್ಣತೆಯ ಸಾರ್ಥಕ ಬದುಕಿದೆ. ಪ್ರಭು ಯೇಸು ಕ್ರಿಸ್ತರ ಎರಡು ನಾಲ್ಕು ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಎರಡು ಕಡೆ ದೇವರು ಮಾತಾಡ್ತಾರೆ, ಎರಡು ಕಡೆ ದೇವರು ಮೌನಿಯಾಗಿರ್ತಾರೆ. ಮೊದಲ ಘಟನೆ, ಪ್ರಭು ಯೇಸು ಕ್ರಿಸ್ತರ ದೀಕ್ಷಾಸ್ನಾನದ ಸಮಯದಲ್ಲಿ ಜಾರ್ದನ್ ನದಿಯಲ್ಲಿ ಸ್ಥಾನಿಕ ಯೋವಾನನಿಂದ ದೀಕ್ಷಾಸ್ನಾನ ಪಡೆಯುವಂತಹ ಸಂದರ್ಭ. ಆಸುಪಾಸಿನಲ್ಲಿ ಅದೆಷ್ಟೋ ಜನರು ಇದ್ದರು, ಮನಪರಿವರ್ತನೆಗಾಗಿ ಬಂದವರು, ಕೆಲವರು ಆ ಚಂದವನ ನೋಡಲು ಬಂದವರು ಇದ್ದಿರಬಹುದು, ಕೆಲವರು ತಪ್ಪು ಹುಡುಕಾಡಲು ಬಂದಿರಬಹುದು. ಎಲ್ಲದರ ಮಧ್ಯೆ ಪ್ರಭು ಯೇಸು ಕ್ರಿಸ್ತರು ಆ ಜಾರ್ದನ್ ನದಿಯ ಬಳಿ ಹೋಗ್ತಾರೆ, ಸ್ಥಾನಿಕ ಯೋವಾನರಿಂದ ದೀಕ್ಷಾಸ್ನಾನ ಪಡೆಯುತ್ತಾರೆ. ಎಲ್ಲ ಜನರಿಗೆ ಪ್ರಭು ಯೇಸು ಕ್ರಿಸ್ತರು ಒಬ್ಬ ಮನುಷ್ಯರಾಗಿ ಕಾಣಿಸಿಕೊಳ್ತಾರಲ್ಲಿ, ಸ್ಥಾನಿಕ ಯೋವಾನನಿಗೆ ಒಬ್ಬ ರಕ್ಷಕರು. ಆ ಸಮಯದಲ್ಲಿ ದೇವರು ಮಾತಾಡ್ತಾರೆ, ಇವರೇ ನನ್ನ ಪುತ್ರ, ನನಗೆ ಪರಮಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ. ನೆರೆದಿದ್ದಂತಹ ಜನರಿಗೆ ಅಷ್ಟೇ ಸಾಕಾಗಿತ್ತು, ಆದರೆ ಆ ಸ್ವರವನ್ನು ಅವರು ಗ್ರಹಿಸಲಿಲ್ಲ. ಎರಡನೆಯ ಘಟನೆ, ಪ್ರಭು ಯೇಸು ಕ್ರಿಸ್ತರ ರೂಪಾಂತರ. ಅಲ್ಲಿ ಜನಸಾಗರವಿಲ್ಲ, ಪೇತ್ರ ಯಾಕೋಬ ಯೋವಾನ ಮೂರು ಮಂದಿ ಶಿಷ್ಯರು ಇದ್ದಾರೆ. ರೂಪಾಂತರದ ಸಮಯದಲ್ಲಿ ಅದೇ ವಾಣಿ ಮತ್ತೊಮ್ಮೆ ಆಗ್ತಾ ಇದೆ, ಈತನು ನನ್ನ ಪುತ್ರ, ಈತನ್ ನನಗೆ ಪರಮಪ್ರಿಯನು, ಈತನ ಮಾತಿಗೆ ಕಿವಿಗೊಡು. ಪೇತ್ರ ಯಾಕೋಬ ಯೋವಾನ ಅಲ್ಲಿ ಸಂಭ್ರಮಿಸ್ತಾರೆ, ಎಂಥ ಸ್ವಾಭಾವಿಕ ಜೀವನ, ಪ್ರಭು ಇಲ್ಲೇ ಇರುವುದು ಒಳ್ಳೆಯದು. ಆದರೆ ದೇವರ ಮಹಿಮೆಯ ಅನುಭವವನ್ನು ಪಡೆದಂತಹ ಪೇತ್ರನಿಗೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಇಲ್ಲ, ದೇವರ ಮಹಿಮೆ ವಾಕ್ಯಕ್ಕೆ ಸಾಕ್ಷಿಯಾಗುವುದರ ಮುಖಾಂತರ ಪರಿಪೂರ್ಣಗೊಳ್ಳುತ್ತದೆ. ಆ ಕಾರ್ಯ ನೆರವೇರಲೇಬೇಕು. ಆ ಕಾರ್ಯದಲ್ಲಿ ದೇವರು ಮೌನಿಯಾಗ್ತಾರೆ. ಮೊದಲ ಘಟನೆ, ಪ್ರಭು ಯೇಸು ಕ್ರಿಸ್ತರು ಗೆಸೆಮನೆ ತೋಪಿನಲ್ಲಿ, ಮೂರು ಮಂದಿ ಶಿಷ್ಯರು ಅದೇ ಶಿಷ್ಯರು ಇದ್ದಾರೆ. ಸ್ವಲ್ಪದರಲ್ಲಿ ಮುಂದೆ ಹೋಗಿ ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥನೆಯಲ್ಲಿ ನಿರತರಾದಾಗ ರಕ್ತದ ಬೆವರನ್ನು ಸುರಿಸ್ತಾರೆ. ಮಾನುಷಿಕವಾಗಿ ಪ್ರಭು ಯೇಸು ಕ್ರಿಸ್ತರು ಪ್ರತಿಕ್ರಿಯಿಸ್ತಾರೆ, ಆದರೆ ಅಲ್ಲಿ ದೈವೇಚ್ಛೆಯನ್ನೇ ಅವರು ದೇವರ ತಂದೆಯ ಮುಂದೆ ಇಡ್ತಾರೆ. ಕೊನೆಯ ಭೋಜನದ ಸಂದರ್ಭ, ಪಾಸ್ಕದ ಸಂದರ್ಭ, ಪಾನಪಾತ್ರೆಯ ಅವಶ್ಯಕತೆ ಎಲ್ಲ ಇಸ್ರಾಯೇಲರ ಕುಟುಂಬಗಳಲ್ಲಿ ಇತ್ತು. ಪ್ರಭುವಿಗೆ ಚೆನ್ನಾಗಿ ತಿಳಿದಿತ್ತು ಪಾನಪಾತ್ರೆಯ ಮಹತ್ವ ಏನೆಂಬುದಾಗಿ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಕಷ್ಟದ ಗಳಿಗೆಯಲ್ಲಿ ದೇವ ತಂದೆಯೊಡನೆ ಮಾತನಾಡುತ್ತಾರೆ, ತಂದೆಯೇ ಈ ಕಷ್ಟದ ಕೊಡವನ್ನು ನಿವಾರಿಸು, ಆದರೂ ನಿಮ್ಮ ಚಿತ್ತದಂತೆ ಆಗಲಿ. ಕಷ್ಟದ ಕೊಡ ಅಂದರೆ ಪಾನಪಾತ್ರೆ, ದೇವರ ಯೋಜನೆ, ದೇವರ ಯೋಜನೆ, ದೇವರೇ ನಿಮ್ಮ ಚಿತ್ತದಂತೆ ಆಗಲಿ ಎಂದಾಗ ದೇವರಲ್ಲಿ ಉತ್ತರ ಕೊಡುವುದಿಲ್ಲ, ಮಾತನಾಡುವುದಿಲ್ಲ. ನಂತರ ನಾವು ನೋಡ್ತೇವೆ ಮುಂದಿನ ಘಟನೆ, ಕಲ್ವಾರಿಯಲ್ಲಿ, ಶಿಲುಬೆಯಲ್ಲಿ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಏಕೆ ಕೈಬಿಟ್ಟಿದ್ದೀರಿ ಎಂದಾಗ ಅಲ್ಲಿ ಕೂಡ ದೇವರು ಮಾತನಾಡುವುದಿಲ್ಲ, ದೇವರು ಮೌನಿಯಾಗ್ತಾರೆ. ದೇವರು ಮೌನಿ ಆಗಿದ್ದಾರೆ ಅಂದರೆ ದೇವರು ನಮ್ಮನ್ನು ಕೈಬಿಟ್ಟಿಲ್ಲ, ಬದಲಾಗಿ ಅವರ ಶಕ್ತಿಯನ್ನು ನಮ್ಮಲ್ಲಿ ತುಂಬಿ ನಮ್ಮಿಂದ ಅವರು ಪರಿಪೂರ್ಣತೆಯನ್ನು ಬಯಸ್ತಾ ಇದ್ದಾರೆ. ಆತ್ಮೀಯರೇ,
ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು ಇದೆಲ್ಲವನ್ನ ಗ್ರಹಿಸದಾದರೂ ಆದರೆ ಪ್ರಭು ಯೇಸು ಕ್ರಿಸ್ತರಿಗೆ ಚೆನ್ನಾಗಿ ತಿಳಿದಿತ್ತು ದೇವ ತಂದೆಯ ಪ್ರಸನ್ನತೆ ತನ್ನ ಜೀವನದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ನಾಲ್ಕು ಮಂದಿ ಶುಭ ಸಂದೇಶಕರು ಬಣ್ಣಿಸುತ್ತಾರೆ ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು ಪ್ರಾರ್ಥಿಸ್ತಾ ಇದ್ದರು ಎಂಬುದಾಗಿ ಪ್ರಭುವಿನ ಪ್ರಾರ್ಥನೆ ಅನುಗ್ರಹಗಳನ್ನು ಪಡೆಯುವ ಪ್ರಾರ್ಥನೆ ಮಾತ್ರವಲ್ಲ ಸಂಬಂಧವನ್ನು ಗಟ್ಟಿಗೊಳಿಸುವ ಬಲಗೊಳಿಸುವ ಪ್ರಾರ್ಥನೆಯಾಗಿತ್ತು ಆದ್ದರಿಂದ ದೈವೀ ಸತ್ಸಂಬಂಧವನ್ನು ಮಾನುಷಿಕ ಜೀವದಲ್ಲಿ ಪ್ರಭು ಯೇಸು ಕ್ರಿಸ್ತರು ಅದನ್ನು ಬಲಪಡಿಸ್ತಾರೆ ದೇವರ ಯೋಜನೆಯ ಪರಿಪೂರ್ಣತೆಯ ಆ ಶಕ್ತಿಯನ್ನು ದೇವರು ಒದಗಿಸಿದ್ದಾರೆ ಆದ್ದರಿಂದ ದೇವರು ಮಾತನಾಡುವುದಿಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲೂ ಅಷ್ಟೇ ದೇವರು ಮೌನಿಯಾದಾಗ ದೇವರು ಅವರ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸಿರ್ತಾರೆ ನಾವು ಸದೃಢರಾಗಬೇಕು ನಾವು ಹಿಂದೇಟು ಹಾಕಬಾರದು ಆದರೆ ಮರೆಯದಿರೋಣ ಆತ್ಮರೇ ದೇವರು ದೇವರ ಪರಿಪೂರ್ಣತೆ ಕಡೆಗೆ ನಾವು ಸಾಗುವಾಗ ಆ ಹಾದಿ ಗೆಸ್ಸೆಮ್ಮಿನ ತೋಪಿನ ಮುಖಾಂತರ ಕಲುವರೆ ಕಡೆಗೇ ಸಾಗುತ್ತದೆ ಹಾಗಾದರೆ ಆತ್ಮೀಯರೇ ಪ್ರಭು ಯೇಸು ಕ್ರಿಸ್ತರ ಜೀವನ ನಮಗೆ ಸಂಭ್ರಮವಾಗಬೇಕು ಸೆಲೆಬ್ರೇಷನ್ ಸಂಭ್ರಮ ಏಕೆಂದರೆ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವನು ಎಂದೆಂದಿಗೂ ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿ ಇರುತ್ತದೆ ಪ್ರಭು ಯೇಸುವನ್ನು ಹಿಂಬಾಲಿಸುವುದಂದರೆ ಅವರ ಜೀವನವನ್ನು ನಮ್ಮದಾಗಿಸಿಕೊಳ್ಳುವುದು ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ಸಂಪೂರ್ಣವಾಗಿ ಜೀವಿಸುವುದು ಈ ಜೀವನವನ್ನು ನಾವು ಪ್ರೇಷರ ಜೀವನದಲ್ಲಿ ನೋಡುವುದಾದರೆ ಕ್ರಿಸ್ತರ ಪ್ರಸನ್ನತೆ ಅವರ ಜೀವನದಲ್ಲಿ ಬಲಗೊಂಡಿತ್ತು ಹಾಗಾದರೆ ಆತ್ಮೀಯರೇ ನಾವೀಗ ಧ್ಯಾನಿಸೋಣ ಪ್ರಭು ಯೇಸುವೆ ನಿಮ್ಮ ದೈವಿಕ ಪ್ರಸನ್ನತೆ ಸದಾಕಾಲ ನಮ್ಮ ಜೀವನದಲ್ಲಿರಲಿ ನನ್ನ ಹತ್ತಿರವಿರು ಓ ಯೇಸುವೆ ಎಂದಿಗೂ ಎಂದೆಂದಿಗೂ ನನ್ನ ಹತ್ತಿರ ಇರು ಓ ಯೇಸುವೆ ನನ್ನನ್ನು ಬಿಟ್ಟು ಅಗಲದಿರು ಸದಾಕಾಲ ನಾನು ನಿಮ್ಮಲ್ಲಿ ಜೀವಿಸಲು ಬದುಕನ್ನೆಲೆ ಯೂರಿಸಲು ನನ್ನ ಜೊತೆಗಿರು ಈ ಕ್ಷಣದಲ್ಲಿ ಆತ್ಮೀಯರಿನ ವಾಕ್ಯವನ್ನು ಧ್ಯಾನಿಸೋಣ ಲೂಕನ ಶುಭ ಸಂದೇಶದ 35:41 ವಾಕ್ಯಗಳು ಇಡೀ ರಾತ್ರಿ ಪ್ರಭು ಯೇಸು ಕ್ರಿಸ್ತರ ಶಿಷ್ಯರು ಮೀನು ಬೇಟೆಗಾಗಿ ಪ್ರಯತ್ನ ಪಟ್ಟರು ಒಂದು ಮೀನು ಸಿಗಲಿಲ್ಲ ಆಳವಾದ ಸ್ಥಳಕ್ಕೆ ದೋಣಿ ಹಾಯಿಸಿ ಬಲೆಯನ್ನು ಬೀಸಿ ರಾಶಿ ರಾಶಿಯಾದ ಮೀನುಗಳು ಸಿಕ್ಕಿದವು ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ನಮ್ಮ ಜೀವನದಲ್ಲಿ ಆಳವಾದ ವಿಶ್ವಾಸವನ್ನು ಉಂಟು ಮಾಡಿ ವಿಶ್ವಾಸದಲ್ಲಿ ಬೆಳೆಯಲು ಕೃಪೆಯನ್ನು ತುಂಬುತ್ತದೆ ನನ್ನನ್ನು ಬಿಟ್ಟು ನಿಮ್ಮಿಂದ ಏನೂ ಮಾಡಲಾಗದು ಯೋವನ ಶುಭ ಸಂದೇಶದ 15:5 ನನ್ನನ್ನು ಬಿಟ್ಟು ನಿಮ್ಮಿಂದ ಏನು ಮಾಡಲಾಗದು ಆದ್ದರಿಂದ ನನ್ನಲ್ಲಿ ನೆಲೆ ನಿಲ್ಲಿರಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಸದಾಕಾಲ ನೆಲೆ ನಿಲ್ಲರು ಸಮೃದ್ಧಿಯಾದ ಫಲವನ್ನು ಕೊಡಲು ಪ್ರಾರ್ಥಿಸುತ್ತಾಡೋಣ ನನ್ನ ಹತ್ತಿರವಿರುವ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ಓಯೇಸುವೆ ನನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಓಯೇಸುವೆ ನನ್ನನ್ನು ಬಿಟ್ಟು ಬಾಳಲಾರೆನು ಹಲ್ಲೆಲೂಯಾ Hallelujah, 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 Hallelujah. Kandira Badukunannalide. ದುಃಖದ ಸಾಗರದಲ್ಲಿ ಮುಳುಗಿದೆ ನನ್ನ ಜೀವನ ಮೇಲೆತ್ತು ದೇವ ನನ್ನಿಂದ
ಮುಂದೆ ಅಸಾಧ್ಯವಾದ ನಿಮ್ಮ ಮುಂದೆಲ್ಲವೂ ಸಾಧ್ಯ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿ ಅದರಲ್ಲಿಲ್ಲೂ ಇರುವುದೆಲ್ಲವನ್ನ ನನ್ನ ಮಡಲಲ್ಲಿ ಹಾಕಿದವರು ದೇವರು ನೀವು. ನನ್ನ ಒಳಿತನ್ನು ಬಯಸುವ ದೇವರು ನೀವಾಗಿದ್ದೀರಿ. ನನ್ನ ಜೊತೆ ಇರುವ ಯೇಸುವೇ, ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನರಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನರಿನ್ನನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಯೇಸುವೆ, ನಿಮ್ಮಲ್ಲೇ ನಾನು ಜೀವಿಸಲು. ಕೀರ್ತನೆ 51 ಹೇಳುವಂತೆ, ಪಾಪ ಮಾಡಿದಾಗ ನನ್ನಲ್ಲಿ ನೀವು ದೃಢಪಡಿಸಿದ ಪವಿತ್ರಾತ್ಮರನ್ನು ದೂರ ತಳ್ಳಬೇಡ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಆತ್ಮರ ಶಕ್ತಿಯಿಂದ ಮರಳಿ ನಿಮ್ಮಲ್ಲಿಗೆ ಬರಲು, ನಿಮ್ಮ ದೈವತ್ವವನ್ನು ವಿಶ್ವಾಸ್ಯ ಪ್ರಸನ್ನತೆ ಜೀವಿಸಲು ಸುಮನಸ್ಸು ನೀಡು ದೇವ. ಜೀವನದ ಕಷ್ಟ ತೊಂದರೆಗಳಲ್ಲಿ ಎಲ್ಲವನ್ನ ನೀಡಿದ ದೇವರೇ, ನನ್ನ ಜೊತೆ ಇದ್ದು ನನ್ನನ್ನು ಮುನ್ನಡೆಸಿರಿ. ಅಂದು ನೀವು ಕಲ್ವಾರಿಯ ಶಿಲುಬೆಯ ಪಯಣದಲ್ಲಿ ಪ್ರಭು ಯೇಸುವನ್ನ ಮುನ್ನಡೆಸಿದಿರಿ. ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನಿಮ್ಮ ದೈವಿಕ ಯೋಜನೆ ಪ್ರಕಟಗೊಂಡಿತು. ಆ ಹೆಜ್ಜೆಗಳಲ್ಲಿ ನಾನು ಒಂದು ಹೆಜ್ಜೆಯನ್ನಾದರೂ ಇಟ್ಟು ಮುಂದೆ ಸಾಗಲು, ಶಿಲುಬೆಯ ಸ್ವಲ್ಪ ಭಾರವನ್ನಾದರೂ ನಾನು ಹೊರಲು, ಕೊಂಚ ಪ್ರೀತಿಯನ್ನು ಅನುಭವಿಸಲು ನನಗೆ ಕೃಪೆ ಮಾಡು ದೇವ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನನ್ನನ್ನು ಬಿಟ್ಟು ಬಾಳಲಾರೆನು. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ನನ್ನಲ್ಲಿ ಹಾಗೂ ನಿನ್ನಲ್ಲಿ. ಪೇತ್ರ ದೇವಾಲಯಕ್ಕೆ ಹೋದಾಗ ಅಲ್ಲಿ ಭಿಕ್ಷುಕನನ್ನು ನೋಡಿ ಹೇಳಿದ, ನನ್ನಲ್ಲಿ ಬೆಳ್ಳಿ ಬಂಗಾರವಿಲ್ಲ, ಆದರೆ ಪ್ರಭು ಯೇಸು ಕ್ರಿಸ್ತರಿದ್ದಾರೆ, ಆ ಯೇಸುವನ್ನು ನಿನಗೆ ಕೊಡ್ತೇನೆ. ಪ್ರೀಸ್ತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೇವೆ, ಪ್ರಭುವಿನ ಶಿಷ್ಯರು ಪುನರುತ್ಥಾನಿ ಯೇಸು ಕ್ರಿಸ್ತರನ್ನು ಅವರು ಪ್ರಕಟಪಡಿಸ್ತಾ ಇದ್ದರು, ಹಾಗೂ ಯೇಸುವನ್ನು ಅವರು ಹೊತ್ತುಕೊಂಡು ಸಾಕ್ತಾ ಇದ್ದರು ಪ್ರಾಯಶಃ. ಆದ್ದರಿಂದ ಆ ಪ್ರಸನ್ನತೆಯನ್ನು ವಿಶ್ವಾಸದಂಥ ಅನೇಕ ಜನರು ಸ್ವಸ್ಥತೆಯನ್ನು ಪಡೆದರು.
ಮೇಲು ಕೀಳು ಎಂಬ ಭೇದ ಭಾವ ಇರಲಿಲ್ಲ. ಎಲ್ಲರೂ ಸಮಾನರು, ಏಕೆಂದರೆ ಪ್ರಭುವಿನ ಪ್ರೀತಿ ಎಲ್ಲರನ್ನ ಆವರಿಸಿತ್ತು. ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ಅದೆಷ್ಟೋ ಜನರನ್ನು ತನ್ನಡೆಗೆ ಅವರು ಸೆಳೆದಿದ್ದಾರೆ. ಅದರಲ್ಲಿ ಒಬ್ಬ ಆತ ಜಕ್ಕಾಯ. ಜಕ್ಕಾಯನ ಜೀವನದಲ್ಲಿ ಆತನಿಗೆ ಒಂದೇ ಒಂದು ಆಸೆ, ಪ್ರಭುವನ್ನು ನೋಡಬೇಕು. ಆ ಆಸೆಯನ್ನು ಅರಿತಂತಹ ಕ್ರಿಸ್ತರು ಪ್ರಭು ಯೇಸು ಕ್ರಿಸ್ತರನ್ನೇ ತನ್ನನ್ನೇ ಅರಿಯಲು, ತನ್ನನ್ನೇ ಧರಿಸಲು, ತನ್ನನ್ನೇ ಪ್ರಕಟಪಡಿಸಲು ಜಕಾಯನಿಗೆ ಒಂದು ಉದಾರವಾದ ಕೊಡುಗೆಯನ್ನು ಕೊಡ್ತಾರೆ. ಜಕಾಯನ ಮನೆಗೆ ಹೋಗಿ ಭೋಜನ ಮಾಡ್ತಾರೆ. ಮಾತ್ರವಲ್ಲ, ಜಕಾಯನು ಪ್ರಭು ಯೇಸು ಕ್ರಿಸ್ತರನ್ನು ಧರಿಸಿದಂಥ ವ್ಯಕ್ತಿಯಾಗಿ ಆ ಕ್ಷಣದಲ್ಲಿ ಮಾರ್ಪಾಡಾಗಿ ಹೇಳ್ತಾನೆ, ಇಷ್ಟು ತನಕ ಮಾಡಿದಂತಹ ಅನ್ಯಾಯವನ್ನು, ನಷ್ಟವನ್ನು ನಾನು ತುಂಬಿಸಿಕೊಡ್ತೇನೆ. ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಆತನು ಕಂಡುಕೊಳ್ತಾನೆ. ಏಕೆಂದರೆ ಆತನಿಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತನು ಹೊಸ ಬದುಕನ್ನು ಪಡೆದಿದ್ದ. ಮಾತ್ರವಲ್ಲ, ಹೊಸ ಬದುಕಿನಲ್ಲಿ ಹಳೆಯದನ್ನು ಆತನು ವರ್ಜಿಸಿಬಿಟ್ಟಿದ್ದ. ಮತ್ತೊಮ್ಮೆ ಯುವನ ಶುಭ ಸಂದೇಶದ 15:5 ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ಪ್ರಭು ಯೇಸು ಕ್ರಿಸ್ತರಲ್ಲಿ ಜಕಾಯ ಬಂದಾಗ ಆತನು ಹೊಸ ವ್ಯಕ್ತಿ ಆಗ್ತಾನೆ. ಇದನ್ನೇ ನಾವು ನೋಡ್ತೇವೆ. ಪ್ರಭು ಯೇಸು ಕ್ರಿಸ್ತರಿಂದ ಬೇರ್ಪಟ್ಟಂತಹ ಅಥವಾ ಯೇಸು ಕ್ರಿಸ್ತರನ್ನೇ ಅರಿಯದಾದಂತಹ ಸೌಲನು ಸೌಲನಾಗಿಯೇ ಉಳಿದ. ಪ್ರಭು ಯೇಸು ಕ್ರಿಸ್ತನ್ನು ಅರಿತಾಗ ಆತನು ಪೌಲನಾದ. ಮಾತ್ರವಲ್ಲ, ಆತನು ತನ್ನ ಜೀವನದಲ್ಲಿ ಒಬ್ಬರು ಕಾರ್ಯ ಸಾಧಿಸ್ತಾ ಇದ್ದಾರೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆ ಸಂತ ಪೌಲನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸತ್ಪರಿಣಾಮವನ್ನು ಬೀರಿತು ಅಂದರೆ, ಆತನು ಹೇಳಿದ ಸರ್ವಶಕ್ತನ ಆ ಶಕ್ತಿಯಿಂದ ಅಥವಾ ಕೃಪೆಯಿಂದ ಎಲ್ಲವನ್ನೂ ಸಾಧಿಸುವ ಸಾಮರ್ಥ್ಯ ನನಗಿದೆ. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ. ಹೇಗಿದು ಸಾಧ್ಯವಾಯಿತು ಸಂತ ಪೌಲನಿಗೆ? ಪ್ರಭು ಯೇಸು ಕ್ರಿಸ್ತರನ್ನು ಆತನು ಧರಿಸಿದ್ದ. ಆತ್ಮೀಯರೇ, ಹಾಗಾದರೆ ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕ ಕುಟುಂಬ ಜೀವನದಲ್ಲಿ ಕ್ರಿಸ್ತರ ಪ್ರಸನ್ನತೆಯನ್ನು ನಾವು ವಿಶ್ವಾಸಿಸಬೇಕು, ಅಂತೆ ಜೀವಿಸಬೇಕು. ಹಾಗಾದರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರಸನ್ನರಾಗ್ತಾರೆ. ಮೊದಲನೇದಾಗಿ, ಕ್ರೈಸ್ತರಾದ ನಮಗೆ ಪ್ರಭು ಯೇಸು ಕ್ರಿಸ್ತರು ಕೊಡುವಂಥ ಆ ದಿವ್ಯ ಶಕ್ತಿ, ಪರಮ ಪ್ರಸಾದದ ಸಂಸ್ಕಾರ, ಅದನ್ನು ಭುಜಿಸುವ ನಾವು ಶಕ್ತಿಯನ್ನು ಪಡೆಯುತ್ತೇವೆ, ಆಧ್ಯಾತ್ಮದ ಶಕ್ತಿಯನ್ನು ಪಡೆಯುತ್ತೇವೆ. ನಂತರದ ಬದುಕು ಪ್ರಭುವನ್ನು ಪ್ರಕಟಿಸುವಂತಹ ಬದುಕಾಗಬೇಕು. ಆದ್ದರಿಂದ ಮೊದಲನೇದಾಗಿ ಪ್ರಾರ್ಥನೆ ಮುಖಾಂತರ ದೇವರಲ್ಲಿ ನಿರಂತರವಾದ ಸತ್ಸಂಬಂಧ, ಪ್ರಾರ್ಥನೆ ಮುಖಾಂತರ ದೇವರಲ್ಲಿ ನಿರಂತರವಾದ ಸತ್ಸಂಬಂಧ. ಈ ಸತ್ಸಂಬಂಧ ನಮಗೆ ಕೊಡುವಂತಹ ಕರೆ ಏನೆಂದರೆ ಸಹಬಾಳ್ವೆಯ ಜೀವನ. ಸಹಬಾಳ್ವೆ ಜೀವನದಲ್ಲಿ ನಾವು ಮನ ಶುದ್ಧಿ, ಆತ್ಮಶುದ್ಧಿಯನ್ನು ಹೊಂದುವರಾಗಬೇಕು. ಆದ್ದರಿಂದ ಕ್ಷಮೆಯ ಜೀವನ, ಸಂಧಾನದ ಜೀವನ, ಕ್ಷಮೆ ಕೊಡಬೇಕು, ಕ್ಷಮೆಯನ್ನು ಕೇಳಬೇಕು. ಈ ಕ್ಷಮಾ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರ ದೈವಿಕ ವರದಾನಗಳನ್ನು ನಾವು ಅನುಭವಿಸಿ ಅದರ ಸತ್ಫಲಗಳನ್ನು ಅನುಭವಿಸುವರಾಗ್ತೇವೆ. ಆದ್ದರಿಂದ ಆತ್ಮೀಯರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಕೊಡ್ತೇವೆಯೋ ಅಷ್ಟೇ ಪ್ರಮಾಣದಲ್ಲಿ ನಾವು ಸ್ವೀಕರಿಸ್ತೇವೆ. ಕೊಟ್ಟ ಅಳತೆಯಲ್ಲಿ ನಿಮಗೆ ಕೊಡಲಾಗುವುದು. ಎಷ್ಟರ ಮಟ್ಟಿಗೆ ನಾವು ಕೊಡ್ತೇವೋ ಅದೇ ಪ್ರಮಾಣದಲ್ಲಿ ನಮಗೂ ಕೂಡ ಕೊಡಲಾಗುವುದು. ನಮ್ಮ ಜೀವನದಲ್ಲಿ ದೇವರು ಕೊಟ್ಟಂಥ ವರಪ್ರಸಾದಗಳನ್ನು ಉಪಯೋಗಿಸಲು, ಅದರ ಮುಖಾಂತರ ದೇವರ ಮಹಿಮೆಯನ್ನು ಪ್ರಕಟಿಸಲು ನಾವಿಂದು ಪ್ರಾರಂಭಿಸಬೇಕು ಅಥವಾ ಕಾರ್ಯಪ್ರವೃತ್ತರಾಗಬೇಕು. ದೇವರು ಕೊಡುವಂತಹ ಪ್ರತಿಭೆಗಳು ಮುಚ್ಚಿಡುವುದಕ್ಕಲ್ಲ, ಅದನ್ನು ಪ್ರಕಟಪಡಿಸೋದಕ್ಕೋಸ್ಕರ. ನಮಗೆಲ್ಲರಿಗೂ ತಿಳಿದಿದೆ ಪ್ರಭು ಯೇಸು ಹೇಳಿದಂಥ ಸಾಮತಿ, 3 ಆಳುಗಳಿಗೆ 5, 2, 1 ತಲೆಂತಗಳನ್ನು ಕೊಟ್ಟಾಗ ಮೂರನೇವನು
ಭೂಮಿಯಲ್ಲಿ ಹೂತಿಟ್ಟಿದ್ದ, ಆತನು ಯಾವುದೇ ಫಲವನ್ನು ಕೊಡದಾದ ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ. ಅಂದರೆ ದೇವರು ಕೊಟ್ಟಂತಹ ಶಕ್ತಿ ಸಾಮರ್ಥ್ಯದಿಂದ ನಾವು ಕ್ರೈಸ್ತ ಬದುಕನ್ನು ಬಾಳಲು ನಿರಾಕರಿಸಿದೆ ಆದರೆ ದೇವರು ಕೊಟ್ಟಂತಹ ಆ ವರದಾನಗಳನ್ನು ನಾವು ಭೂಮಿಯಲ್ಲಿ ಹೂತಿಟ್ಟ ಹಾಗೆ. ದೇವರು ನಮಗೆ ಯಾವುದೆಲ್ಲ ವರದಾನವನ್ನು ಕೊಟ್ಟಿದ್ದಾರೆ ಆತ್ಮೀಯರೇ? ಮೊದಲನೇದಾಗಿ ಯೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಒಂದು ಕ್ಷಣ ಬುದ್ಧಿಮಾಂದ್ಯ ಮಕ್ಕಳನ್ನು ಅಥವಾ ವ್ಯಕ್ತಿಗಳನ್ನು ನೋಡಿ. ಆದರೆ ದೇವರು ನಮಗೆ ಮನಸ್ಸನ್ನು ಕೊಟ್ಟಿದ್ದಾರೆ, ಯೋಚಿಸುವ ಶಕ್ತಿಯನ್ನು ಕೊಟ್ಟಿದ್ದಾರೆ, ಅರಿಯುವ ಮನಸ್ಸನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಜ್ಞಾನವನ್ನು ಕೊಟ್ಟಂತಹ ದೇವರನ್ನು ಅರಿಯಬೇಕು ಹಾಗೂ ಜ್ಞಾನವನ್ನು ಆ ಸುಜ್ಞಾನದಲ್ಲಿ ಸೃಷ್ಟಿ ಮಾಡಿದ ಈ ಲೋಕದಲ್ಲಿ ನಾವು ಸೃಷ್ಟಿ ಸೊಬಗಲ್ಲಿ ಎಲ್ಲವನ್ನ ಕಂಡು ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಎರಡನೇದಾಗಿ ದೇವರು ನಮಗೆ ಕೊಟ್ಟಂತಹ ವರದಾನ ನಮ್ಮ ಸಾಮರ್ಥ್ಯ, ಕೆಪ್ಯಾಸಿಟಿ. ದೈಹಿಕ ಸಾಮರ್ಥ್ಯ ಇದೆ, ಮಾನಸಿಕ ಸಾಮರ್ಥ್ಯ ಇದೆ, ಆಧ್ಯಾತ್ಮಿಕ ಸಾಮರ್ಥ್ಯವೂ ಕೂಡ. ದೈಹಿಕ ಸಾಮರ್ಥ್ಯದ ಮುಖಾಂತರ ನಾವು ಒಳ್ಳೆಯ ಸತ್ಕ್ರಿಯೆಗಳನ್ನು ಮಾಡುವಂಥವರಾಗಬೇಕು. ಮಾನಸಿಕ ಸಾಮರ್ಥ್ಯದ ಮುಖಾಂತರ ಮನಸ್ಸಿನಲ್ಲಿ ಒಳ್ಳೆಯ ಯೋಚನೆ ಯೋಚಿಸುವಂಥವರಾಗಬೇಕು. ಆಧ್ಯಾತ್ಮಿಕ ಸಾಮರ್ಥ್ಯದ ಮುಖಾಂತರ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಬೇಕು. ದೇವರು ನಮಗೆ ಅದೆಷ್ಟೋ ವರದಾನವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಕ್ಷಣದಲ್ಲಿ ಪ್ರತಿಯೊಂದು ವರದಾನಕ್ಕಾಗಿ ನಾವು ದೇವರಿಗೆ ಸ್ತುತಿಯನ್ನು ಸಲ್ಲಿಸುವರಾಗೋಣ. ಸ್ತುತಿಯನ್ನು ಸಲ್ಲಿಸುವಾಗ ನಾವು ದೇವರ ಒಂದೊಂದು ವರದಾನವನ್ನು ಹಾಡಿ ಕೊಂಡಾಡೋಣ. ಸ್ತೋತ್ರ ದೇವ ಎಂಬ ಗೀತೆಯನ್ನು ನಾವೀಗ ಹಾಡೋಣ. ದೇವರು ನಮ್ಗೆ ಕೊಟ್ಟಂಥ ವರದಾನಗಳು ಅನೇಕ ಅನೇಕ. ನಡೆದಾಡುವ ಕಾಲುಗಳನ್ನು ಕೊಟ್ಟಿದ್ದಾರೆ, ಸೇವೆ ಮಾಡಲು ಕೈಯನ್ನು ಕೊಟ್ಟಿದ್ದಾರೆ, ಅರಿಯುವ ಮನಸ್ಸನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ, ಈ ದಿನವನ್ನು ಕೊಟ್ಟಿದ್ದಾರೆ, ಈ ಗಳಿಗೆಯನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಕ್ಷಣವನ್ನು ಕೊಟ್ಟಿದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಅವರ ಆಶೀರ್ವಾದವನ್ನು ನೀಡಿ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ಪ್ರತಿಯೊಂದು ದಿನದಲ್ಲೂ ಕೂಡ ಅವರ ಯೋಜನೆ ನಮ್ಮ ಮುಂದಿಟ್ಟು ಆ ಕೃಪೆಯ ಶಕ್ತಿಯಿಂದ ಬಾಳಲು ಅಥವಾ ಯೋಜನೆಯನ್ನು ಪರಿಪೂರ್ಣಗೊಳಿಸಲು ನಮಗೆ ಆಹ್ವಾನವನ್ನು ನೀಡಿ ನಾನು ನಿನ್ನ ಜೊತೆ ಇದ್ದೇನೆಂಬ ವಾಗ್ದಾನವನ್ನು ಪರಿಪೂರ್ಣಗೊಳಿಸುವ ದೇವರು. ನಮ್ಮ ದೇವರನ್ನು ಸ್ತುತಿಸಿ ಕೊಂಡಾಡೋಣ. ಸ್ತೋತ್ರ ದೇವ. ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಸ್ತೋತ್ರ ದೇವಾ ಯೇಸು ದೇವಾ
ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವ ದುಡಿಯಲೊಂದು ಕೈಯ ಕೊಟ್ಟೆ ಸ್ತೋತ್ರ ದೇವ ನಡೆಯಲೊಂದು ಕಾಲ ಕೊಟ್ಟೆ ಸ್ತೋತ್ರ ದೇವ ದುಡಿಯಲೊಂದು ಕೈಯ ಕೊಟ್ಟೆ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಯೇಸು ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಯೇಸು ದೇವ ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವ ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವ ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವ ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಯೇಸು ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಯೇಸು ದೇವ ಸ್ತುತಿಸೋಣ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ನಮನ ಯೇಸುವೆ ಸ್ತುತಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಮ್ಮ ಜೊತೆ ಇದ್ದಾರೆ, ಆದ್ದರಿಂದ ಸಂತೋಷ ಹರ್ಷ ಪಡೋಣ. ಸದಾಕಾಲ ನಮ್ಮೊಡನಿರುವ ದೇವರು ನಮ್ಮನ್ನು ಪ್ರೀತಿಸುವ ಹಾಗೂ ಪರಿಪೂರ್ಣತೆಗೆ ಆಹ್ವಾನವನ್ನು ಕೊಡುವ ದೇವರಾಗಿದ್ದಾರೆ. ಇಬ್ಬರು ಪ್ರೇಷರ ಜೀವನ ನಮಗೆ ಮಾದರಿ. ಲೌಕಿಕವಾಗಿ ಯೋಚಿಸಿದ್ದ ಇಸ್ಕಾರಿಯೋತ ಯೋಧ ಪ್ರಭುವನ್ನು ಮಾರಿ 30 ಬೆಳ್ಳಿ ನಾಣ್ಯವನ್ನು ಪಡೆದ. ಆದರೆ ಆ 30 ಬೆಳ್ಳಿ ನಾಣ್ಯಗಳು ಶಾಪಗ್ರಸ್ತ ಆದವು. ಮಾನುಷಿಕ ದೌರ್ಬಲದಲ್ಲಿ ಪಾಪವೆಸಗಿದ, ಆದರೆ ಪಶ್ಚಾತ್ತಾಪದ ಮುಖಾಂತರ ಮರಳಿ ಪ್ರಭುವಿನಡೆಗೆ ಬಂದ ಪೇತ್ರ ಶ್ರೇಷ್ಠ ವ್ಯಕ್ತಿಯಾದ. ನಮ್ಮ ಆಧ್ಯಾತ್ಮಿಕ ಜೀವನದ ಶ್ರೇಷ್ಠತೆ ಪಾಪವನ್ನು ಮುಚ್ಚಿಡುವುದರಲ್ಲ, ಪಾಪವನ್ನು ಒಪ್ಪಿಕೊಳ್ಳುವುದರಲ್ಲಿ. ಪ್ರಭು ಯೇಸು ಕ್ರಿಸ್ತರ ಮುಂದೆ ನಾವು ಬದುಕನ್ನು ತೆರೆದಾಗ ಪ್ರಭು ಯೇಸು ಆ ತೆರೆದ ಬದುಕನ್ನು ಆಶೀರ್ವದಿಸ್ತಾರೆ. ತೆರೆದ ಬದುಕಿನಲ್ಲಿ ದೇವರ ಕೃಪಾಶೀರ್ವಾದಗಳನ್ನು ಪರಿಪೂರ್ಣವಾಗಿ ಪಡೆಯಲು ಸಾಧ್ಯ ಆತ್ಮೀಯರೇ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತ ನಮ್ಮ ಪ್ರತಿಯೊಬ್ಬರನ್ನು ಆಹ್ವಾನಿಸ್ತಾ ಇದ್ದಾರೆ, ಶಿಲುಬೆಯ ಆ ಶಕ್ತಿಯನ್ನು ಅನುಭವಿಸಲು, ಶಿಲುಬೆಯ ಪ್ರೇಮದ ಪರಿಪೂರ್ಣತೆಯನ್ನು ಪಡೆಯಲು. ದಯಮೆ ದೇವರ ಕೊಡುಗೆ ಎಷ್ಟು ಉದಾರವಾಗಿದೆ ಅಂದರೆ, ಪಾಪದಿಂದ ನಮ್ಮನ್ನು ಬೇರ್ಪಡಿಸಿ ಪಶ್ಚಾತ್ತಾಪದ ಆ ಸಾಧನದ ಮುಖಾಂತರ, ಸಂಸ್ಕಾರದ ಮುಖಾಂತರ ನಮ್ಮನ್ನು ಮರಳಿ ಅದೇ ಅಂತಸ್ತಿಗೆ ಅವರು ಸೇರಿಸ್ತಾರೆ. ನಮ್ಮ ದೇವರು ಸೃಷ್ಟಿಕರ್ತರು ಹಾಗೂ ವಿಮೋಚಕರು. ನಮ್ಮನ್ನವರು ಸೃಷ್ಟಿ ಮಾಡಿದ್ದಾರೆ, ಹಾಗೂ ಅವರು ಸೃಷ್ಟಿ ಮಾಡದ ಪಾಪ ನಮ್ಮಲ್ಲಿದ್ದಾಗ ಆ ಪಾಪದಿಂದ ನಮ್ಮನ್ನು ಬಿಡುಗಡೆಗೊಳಿಸುವರಾಗಿದ್ದಾರೆ. ನಮ್ಮ ದೇವರು ವಾಗ್ದಾನಗಳಿಗೆ ವಿಶ್ವಾಸ ಇರುವಂಥ ದೇವರಾಗಿದ್ದಾರೆ. ಆ ವಾಗ್ದಾನಗಳನ್ನು ಪರಿಪೂರ್ಣಗೊಳಿಸಲು ನಮ್ಮಲ್ಲಿ ದೌರ್ಬಲ್ಯಗಳು ಅಡೆತಡೆಯಾಗಿ ನಿಂತಾಗಲೂ ಕೂಡ ದೇವರು ಅವರ ವಾಗ್ದಾನಕ್ಕೆ ವಿಶ್ವಾಸಿ ಆಗ್ತಾರೆ. ನಮ್ಮ ದೇವರು ನಮ್ಮ ಪ್ರತಿಯೊಬ್ಬರನ್ನು ಶಿಲುಬೆ ಕಡೆಗೆ ಆಹ್ವಾನಿಸ್ತಾರೆ. ಆ ಶಿಲುಬೆಯ ಬುಡದಲ್ಲಿ ಮಾತ್ರ ದೇವರ ಪರಿಪೂರ್ಣ ಕೃಪೆಯನ್ನು ಪಡೆಯಲು ಸಾಧ್ಯ. ಆ ಕೃಪೆಯನ್ನು ನಮ್ಮ ಮೇಲೆ ಹರಿಸಿ ನಮ್ಮನ್ನು ಕ್ರಿಸ್ತಾಂಬರರನ್ನಾಗಿಸ್ತಾರೆ. ಹಾಗಾದರೆ ಆತ್ಮೀಯರೇ, ಬನ್ನಿ ನಮ್ಮ ಜೀವನದಲ್ಲಿ ಪ್ರಭು ಯೇಸುವನ್ನು ನಾವು ಆರಾಧಿಸೋಣ. ದೇವರ ಪ್ರಸನ್ನತೆಯಲ್ಲಿ, ಸಂಸ್ಕಾರದಲ್ಲಿ ನಾವು ಆರಾಧಿಸ್ತೇವೆ. ನಿಜ, ಈ ಆಶೀರ್ವಾದ ಶಕ್ತಿಯಿಂದ 24 ಗಂಟೆಗಳಲ್ಲಿ ನಾವು ಪ್ರಭು ಯೇಸುವನ್ನು ಇರ್ಬೋದು, ಬೇರೆ ಬೇರೆ ಭಾಷೆಗಳು, ಆದರೆ ಏಕ ದೇವರು, ನಮ್ಮ ವಿಶ್ವಾಸ ಒಂದೇ,
ನಾ ವಿಶ್ವಾಸ ಪ್ರಭು ಒಬ್ಬರೇ. ಆ ಪ್ರಭುವನ್ನು ನಾವು ಆರಾಧಿಸುತ್ತಾ ಆರಾಧನೆಯ ಜೀವನವನ್ನು ಜೀವಿಸುವರಾಗೋಣ. ನಮ್ಮ ಪ್ರತಿಯೊಬ್ಬರ ಜೀವನ ಕ್ರಿಸ್ತರ ಪ್ರಸನ್ನತೆಯ ಜೀವನವಾಗಲಿ. ಆದ್ದರಿಂದ ಆತ್ಮೀಯರೇ, ಸಂತ ಪೌಲರು ಫಿಲಿಪ್ಪಿದವರಿಗೆ ಬರೆದ ಪತ್ರ 4:8-9 ವಾಕ್ಯಗಳು ಈ ರೀತಿ ಇವೆ. ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವು ಮಾನ್ಯವು ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವು ಸ್ತುತ್ಯಾರ್ಹವೂ ಆಗಿದೆಯೋ, ಅಂಥವುಗಳಲ್ಲಿ ಮಗ್ನರಾಗಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ದೇವರು ನಮ್ಮ ಜೊತೆ ಇರಲಿ ಎಂದು ಬೇಡಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ. ಸರ್ವಶಕ್ತ ಕರುಣಾಳು ತಂದೆಯಾದ ದೇವರೇ, ನಿಮ್ಮ ಉತ್ತರ ಪ್ರಭು ಯೇಸುವಿನಲ್ಲಿ ನಮಗೆ ಜೀವೋದ್ಧಾರವನ್ನು ಕರುಣಿಸಿದ್ದೀರಿ ನೀವು. ಸ್ತೋತ್ರ ನಿಮಗೆ. ಈ ರಾತ್ರಿಯ ಜಾವದಲ್ಲಿ ಆರಾಧಿಸಲು ಆರಾಧನೆಯಲ್ಲಿ ನಿಮ್ಮ ದೈವಿಕ ವರ ಪ್ರಸಾದವನ್ನು ಪಡೆದು ನಿಮ್ಮ ನಾಮವನ್ನು ಮಹಿಮೆ ಪಡಿಸಲು ನಮ್ಮನ್ನು ಆರಿಸಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ನಾವು ಭಾಗವಹಿಸುವಾಗ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದ್ದುಕೊಂಡು ಪ್ರಾರ್ಥಿಸಿ ಆರಾಧಿಸುವಾಗ ಪ್ರಭು ಯೇಸುವೆ, ನಮ್ಮನ್ನು ನಿಮ್ಮ ದೈವಿಕ ಆನಂದದಿಂದ ತುಂಬಿದ್ದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವೆ, ಈ ಕ್ಷಣದಲ್ಲಿ ನಾವು ನಮ್ಮನ್ನು ಸಮರ್ಪಿಸುತ್ತೇವೆ. ನಮ್ಮ ದುರ್ಬಲ ಶರೀರವನ್ನ, ದೇಹವನ್ನ, ಮನಸ್ಸನ್ನ ಆಶೀರ್ವದಿಸಿರಿ. ಪವಿತ್ರಾತ್ಮರಿಂದ ಅದನ್ನು ಬಲಪಡಿಸಿರಿ. ನಿಮ್ಮ ಪರಿಶುದ್ಧ ರಕ್ತದ ಅದಿವ್ಯ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ದೈಹಿಕ ದುರೀಕ್ಷೆಗಳು, ಲೌಕಿಕ ವ್ಯಾಮೋಹಗಳಿಂದ ದೂರವಿರಲು, ದುರಾತ್ಮನಿಂದ ದೂರವಿದ್ದ ಸತ್ಯಾತ್ಮರ ವರದಾನಗಳ ಶಕ್ತಿಯಿಂದ ನಿಮ್ಮನ್ನು ಆರಾಧಿಸಲು ಸ್ತುತಿಸಲು ಓ ತಂದೆ ದೇವರೇ ನಮಗೆ ಕೃಪೆ ಮಾಡಿರಿ. ಪ್ರಭು ಯೇಸುವೆ, ನೀವಂದು ನಿಮ್ಮ ಶಿಷ್ಯರಿಗೆ ನುಡಿದಿರಿ, ನೀವು ಎಂದೆಂದಿಗೂ ಅನಾಥರಲ್ಲ, ನಾನು ಸದಾಕಾಲ ನಿಮ್ಮೊಡನೆ ಇರುತ್ತೇನೆ. ಪ್ರಭುವೇ, ನಮ್ಮೊಂದಿಗಿರಿ, ಸದಾಕಾಲ ನಮ್ಮೊಂದಿಗಿರಿ. ನಮ್ಮ ಜೀವನದಲ್ಲಿ ವಿವಿಧ ಕಾರಣಗಳಿಗಾಗಿ ಅನಾಥ ಭಾವನೆ ಕಾಡುವಾಗ, ಮನಸ್ಸಿನಲ್ಲಿ ವಿಚಲಿತರಾಗದೆ, ದುಃಖ ತಪ್ತರಾಗದೆ, ಸೋಲಿನ ಕಹಿ ಅನುಭವದ ನಕಾರಾತ್ಮಕ ಚಿಂತನೆಗಳಿಗೆ ಒಳಗಾಗದೆ, ಪ್ರಭುವೆ, ಎಲ್ಲವನ್ನ ಜಯಿಸಿದ ನಿಜವಾದ ಆನಂದವನ್ನು ನೀಡುವ ಯೇಸುವೆ ನನ್ನ ಗೆಳೆಯನಾಗಿದ್ದೀರಿ ಎಂಬ ದೃಢವಾದ ವಿಶ್ವಾಸದಲ್ಲಿ ಜೀವಿಸಲು ನಮಗೆ ಸುಮನಸ್ಸನ್ನು ಕರುಣಿಸಿರಿ, ಆಳವಾದ ವಿಶ್ವಾಸವನ್ನು ಕರುಣಿಸಿರಿ. ಓ ಪರಮ ಪ್ರಭುವೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ, ಆರಾಧನೆ ನಿಮಗೆ. ಈ ಆರಾಧನೆಯಲ್ಲಿ ಆರಾಧಿಸುವ ಸರ್ವರನ್ನ ನಿಮ್ಮ ಆಶೀರ್ವಾದದಿಂದ ತುಂಬಿರಿ. ಎಲ್ಲ ಯಾಜಕರನ್ನ, ಧಾರ್ಮಿಕ ಸಹೋದರಿಯರನ್ನ, ಎಲ್ಲ ಸ್ವಾರ್ಥ ಪ್ರಸಾರ ವೃಂದದ ಸದಸ್ಯರನ್ನ, ಸಂಗೀತಗಾರರನ್ನ ಆಶೀರ್ವಾದ ತುಂಬಿರಿ. ಪ್ರಭು ಯೇಸು, ನಿಮ್ಮ ಆಶೀರ್ವಾದದ ಶಕ್ತಿಯಿಂದ ಯಾರಾದರೂ ಮಾಡುವಂತಹ ಸರ್ವ ಜನರು ಜೀವೋದ್ಧಾರವನ್ನು ಹೊಂದುವಂತಾಗಲಿ. ಅವರ ಜೀವನದಲ್ಲಿ ಕಷ್ಟ ಸೋಲುಗಳು ಬಂದಾಗ ಅದನ್ನು ಜಯಿಸುವಂತಹ ಶಕ್ತಿಯನ್ನು ಕರುಣಿಸಿರಿ ದೇವ. ಅಂತ್ಯವಿಲ್ಲದ ಜೀವನವನ್ನು ನೀಡಿದ ದೇವ, ನಿಮಗೆ ಸ್ತೋತ್ರ. ಈ ಲೋಕದ ಜೀವನ ಅಂತ್ಯವಾದಾಗ ಪರಲೋಕದ ಜೀವನ ಪ್ರಾರಂಭವಾಗುತ್ತದೆ ಎಂಬ ದೃಢವಾದ ವಿಶ್ವಾಸದಲ್ಲಿ ಜೀವಿಸಲು ನಮಗೂ ಕೃಪೆ ಮಾಡಿರಿ. ಪ್ರಭು ಯೇಸುವೆ, ಈ ಧರ್ಮಕ್ಷೇತ್ರವನ್ನು, ಧರ್ಮಸಭೆಯನ್ನು ಆಶೀರ್ವದಿಸಿರಿ. ನಿಮ್ಮ ರಕ್ಷಣೆಯ ಸಾಧನವಾಗಿ ಧರ್ಮಸಭೆ ನಮಗೆ ನೀಡಿದ್ದೀರಿ. ರಕ್ಷಣಾ ಮಾರ್ಗದಲ್ಲಿ ಸಾಗಲು ಪವಿತ್ರ ಸಂಸ್ಕಾರಗಳು, ಬೋಧನೆ ಮುಖಾಂತರ ಧರ್ಮಸಭೆ ನಮಗೆ ವರದಾನವಾಗಿ ನಿಂತಿರುವಾಗ, ಈ ಧರ್ಮಸಭೆಯಲ್ಲಿ ನನ್ನ ವಿಶ್ವಾಸ ಬೆಳೆಯಲಿ, ನನ್ನ ವಿಶ್ವಾಸದ ಆದರ್ಶ ಜೀವನ ಪದರಿಗೆ ಪರರಿಗೆ ಮಾರ್ಗದರ್ಶನವಾಗಲಿ. ಓ ಪರಿಶುದ್ಧ ಪ್ರಭುವೇ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ, ನಿಮ್ಮ ವರದಾನದಿಂದ ತುಂಬಿರಿ. ಸ್ತೋತ್ರವು ಯೇಸು ದೇವನೇ, ವಂದನೆ ಪರಮ ಪವಿತ್ರನೇ. ಸ್ತೋತ್ರವು ಯೇಸು ದೇವನೇ, ವಂದನೆ ಪರಮ ಪವಿತ್ರನೇ. ಒಂದು ಕ್ಷಣ ಮೌನದಿಂದ ಸ್ತುತಿಯನ್ನು ಸಲ್ಲಿಸೋಣ, ವಂದನೆಯನ್ನು ಸಲ್ಲಿಸೋಣ. ದೇವರು ನಿಮ್ಮ ಜೀವನದಲ್ಲಿ ಮಾಡಿದಂತಹ ಮಾತ್ಕಾರ್ಯಗಳಿಗಾಗಿ ವಂದನೆ ಸಲ್ಲಿಸಿರಿ.
ಮೌನದಿಂದ ಪರಿಪೂರ್ಣವಾಗಿ ವಂದನೆಯನ್ನು ಸಲ್ಲಿಸಿದಾಗ ನಿಮ್ಮ ಕೋರಿಕೆಗಳು ಈಡೇರುತ್ತವೆ. ಸ್ತೋತ್ರವು ಯೇಸು ದೇವನೇ ವಂದನೆ ಪರಮ ಪವಿತ್ರನೇ. ಸ್ತೋತ್ರವು ಯೇಸು ದೇವನೇ ವಂದನೆ ಪರಮ ಪವಿತ್ರನೇ.